ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಇದೇ ಜೂನ್ ಹದಿನಾರು ಭಾನುವಾರದಿಂದ ಜೂನ್ ಇಪ್ಪತ್ತೆರಡು ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಅವಲೋಕಿಸೋಣ ಮೊದಲು ಈ ವಾರದ ಪಂಚಾಂಗದ ವಿಚಾರಗಳನ್ನು ತಿಳಿದುಕೊಳ್ಳೋಣ ಜೂನ್ ಹದಿನಾರು ಭಾನುವಾರ ಈ ದಿನ ಜ್ಯೇಷ್ಠ ಮಾಸದ ಶುಕ್ಲ ದಶಮಿ ತಿಥಿ ಈ ದಿನ ಗಂಗಾ ದಶಾಹರ ಅಂತ ಎಂಬ ಆಚರಣೆಯನ್ನು ಮಾಡ್ತಾರೆ ವಿಶೇಷವಾಗಿ ಉತ್ತರ ಭಾರತದಲ್ಲಿ ಜೊತೆಗೆ ಗಂಗಾ ನದಿ ಪ್ರವಾಹ ಆಗುವಂಥ ರಾಜ್ಯಗಳಲ್ಲಿ ಪ್ರಾಂತ್ಯಗಳಲ್ಲಿ ಗಂಗಾ ದಶಪಾಪರ ದಶಮಿ ಎಂಬ ಪ್ರಖ್ಯಾತವಾಗಿದೆ ಇಲ್ಲಿನ ಗಂಗೆಯಾಗ ವಿಶೇಷವಾಗಿ ಪೂಜೆ ಮಾಡ್ತಾರೆ ಜ್ಯೇಷ್ಠ ಮಾಸದ ಆರಂಭದಿಂದಲೇ ಜ್ಯೇಷ್ಠ ಶುಕ್ಲ ಪ್ರತಿಭದೆಯಿಂದಲೇ ಆರಂಭವಾಗಿ ಹತ್ತು ದಿನಗಳ ಕಾಲ ಗಂಗಾ ದಶಹರ ಗಂಗಾ ದಶರ ಅಂತಹ ಆಚರಣೆ ಮಾಡುವ ಪದ್ಧತಿ ಕೆಲವೊಂದು ಭಾಗದಲ್ಲಿದೆ ಹಾಗಾಗಿ ನಮ್ಮ ಜಲ ಮೂಲದ ಒಂದು ಸಂಕೇತವಾಗಿರುವಂತಹ ಗಂಗೆಯನ್ನು ಪೂಜೆ ಮಾಡುವಂತಹ ಪದ್ಧತಿ ಈ ಕಾಲದಲ್ಲಿ ದೇಶಾದ್ಯಂತ ಮುಂಗಾರು ಮಳೆಯ ಒಂದು ಆರ್ಭಟವು ಸಹ ಚೆನ್ನಾಗಿರುತ್ತದೆ ಹಾಗಾಗಿ ಆ ಮಳೆ ಆಗುತ್ತಿರುವ ಕಾಲದಲ್ಲಿ ಗಂಗಾ ಪೂಜೆಯನ್ನು ಸಹ ಹಲವಾರು ಪ್ರಾಂತ್ಯಗಳಲ್ಲಿ ಮಾಡ್ತಾರೆ ಈ ದಿನ ವಿಶೇಷವಾಗಿ ನಾವು ತಾಯಿ ಗಂಗಾ ಮಾತೆಯನ್ನು ನಂಬಿಸುವಂತಹ ಒಂದು ಶುಭ ದಿನ ಆಗಿರುತ್ತೆ ಹಸ್ತ ನಕ್ಷತ್ರ ಇದನ್ನು ಅಮೃತ ಸಿದ್ಧಿ ಯೋಗವೂ ಇದೆ ಹಾಗಾಗಿ ಈ ದಿನ ಹೆಚ್ಚಿನ ಎಲ್ಲ ಶುಭ ಕಾರ್ಯಗಳಿಗೆ ಉತ್ತಮವಾದ ದಿನ ಯಾವುದೇ ರೀತಿಯ ಒಪ್ಪಂದ ಸಹಿ ಮಾಡೋದು ಕೊಡುಕೊಳ್ಳೋದು ಅಥವಾ ರಿಜಿಸ್ಟ್ರೇಷನ್ ಅಥವಾ ಇನ್ನಿತರ ಯಾವುದೇ ಈ ದಾಖಲೆ ಪತ್ರಗಳ ಸಹಿ ಮಾಡೋದು ಇವಕ್ಕೆ ಉತ್ತಮವಾದ ದಿನ ಆಗಿರುತ್ತೆ ದಶಮಿ ತಿಥಿ ಹಸ್ತ ನಕ್ಷತ್ರ ಅಮೃತ ಸಿದ್ಧಿ ಯೋಗ ಈ ದಿನ ಇರುತ್ತೆ ಆ ಬಳಿಕ ಹದಿನೇಳನೇ ತಾರೀಕು ಸೋಮವಾರ ನಿರ್ಜಯಲ ಏಕಾದಶಿ ಆ ದಿನ ಏಕಾದಶಿ ತಿಥಿ ಈ ದಿನ ಈ ಏಕಾದಶಿಯನ್ನು ನಿರ್ಜಯ ಏಕಾದಶಿ ಅಥವಾ ಪೂರ್ಣವಾದ ಶುದ್ಧ ಉಪವಾಸ ಇರುವಂಥ ಒಂದು ಏಕಾದಶಿಯಾಗಿ ಆಚರಣೆ ಮಾಡ್ತಾರೆ ಜ್ಯೇಷ್ಠ ಶುಕ್ಲ ಏಕಾದಶಿಗೆ ಈ ದಿನ ಚಿತ್ರ ನಕ್ಷತ್ರ ಇರುವ ಕಾರಣ ಯಾವುದೇ ರೀತಿಯ ದೇವತಾ ಪೂಜೆ ದೇವತಾ ಅನುಷ್ಠಾನ ಅಥವಾ ಉಪವಾಸ ಇದ್ದು ವ್ರತ ನಿಯಮ ಮಾಡಲಿಕ್ಕೆ ಬಹಳ ಉತ್ತಮವಾದ ದಿನ ಅಲ್ಲದೆ ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳಿಗೆ ಈ ದಿನ ಉತ್ತಮವಾದ ದಿನ ಆಗಿರುತ್ತೆ ಇನ್ನು ಹದಿನೆಂಟನೇ ತಾರೀಕು ಮಂಗಳವಾರ ಈ ದಿನ ಏಕಾದಶಿ ತಿಥಿ ಇರುತ್ತೆ ಜೊತೆಗೆ ದ್ವಾದಶಿ ತಿಥಿ ಸಾಯಂಕಾಲ ಬಳಿಕ ಅಲ್ಲಿ ಸಾಯಂಕಾಲ ವ್ಯಾಪಿನಾಗಿ ದ್ವಾದಶಿ ತಿಥಿ ಇರುತ್ತೆ ಹಾಗಾಗಿ ಪ್ರಾರಂಭದಲ್ಲಿ ಉದಯ ಕಾಲದಲ್ಲಿ ಏಕಾದಶಿ ಇರುವ ಕಾರಣ ಈ ದಿನ ಭೀಮ ಏಕಾದಶಿ ಎಂಬ ಆಚರಣೆ ಮಾಡುವಂಥ ಪದ್ಧತಿ ಜೊತೆಗೆ ಈ ದಿನ ಸ್ವಾತಿ ನಕ್ಷತ್ರ ಇರುವ ಕಾರಣ ಯಾವುದೇ ರೀತಿಯ ಸ್ಥಿರಾಚಾರ ಕಾರ ಕೆಲಸ ಕಾರಣಕ್ಕೆ ಭೂಮಿ ಸಂಬಂಧಿತ ಕೆಲಸ ಕೃಷಿ ಚಟುವಟಿಕೆ ವ್ಯಾಪಾರ ಉದ್ಯೋಗ ಸಂಬಂಧ ಕೆಲಸ ಕಾರ್ಯಗಳಿಗೆ ಉತ್ತಮವಾದ ದಿನ ಆಗಿರುತ್ತೆ ಇನ್ನು ಹತ್ತೊಂಬತ್ತನೇ ತಾರೀಕು ಬುಧವಾರ ಈ ದಿನ ದ್ವಾದಶಿ ಉಪರಿ ತ್ರಯೋದಶಿ ಅಂದರೆ ಪ್ರಾತಃಕಾಲದಲ್ಲಿ ದ್ವಾದಶಿ ಆಮೇಲೆ ಮಧ್ಯಾಹ್ನ ಬೆಳೆಕಾಲಿ ತ್ರಯೋದಶಿ ತೆ ಸಾಯಂಕಾಲ ವ್ಯಾಪನಿಯಾಗಿ ತ್ರಯೋದಶಿ ದಿತ್ತಿರುತ್ತೆ ಹಾಗಾಗಿ ಸಾಯಂಕಾಲ ತ್ರಯೋದಶಿ ಇರುವಂಥ ಸಂದರ್ಭದಲ್ಲಿ ಪ್ರದೋಷ ಯೋಗ ನಿರ್ಮಾಣ ಆಗುತ್ತೆ ಹಾಗಾಗಿ ಇಂದು ಸಾಯಂಕಾಲ ಪ್ರದೋಷ ಯೋಗ ಇದೆ ಸೂರ್ಯ ಅಸ್ತಮಾದ ಕಾಲದಲ್ಲಿ ಅಥವಾ ಈ ಒಂದು ಸೂರ್ಯ ಅಸ್ತಮಾನಕ್ಕೆ ಹಿಂದೂ ಮುಂದಿನ ಅವಧಿಯಲ್ಲಿ ಪ್ರದೋಷ ಯೋಗ ನಿರ್ಮಾಣ ಆಗುವಂಥದ್ದು ಈ ದಿನ ತ್ರಯೋದಶಿ ತಿಥಿ ಈ ದಿನ ಹೆಚ್ಚಿನ ಯಾವುದೋ ಶುಭ ಕಾರ್ಯಗಳಿಗೆ ಅಷ್ಟು ಪ್ರಶಸ್ತವಾಗಿರೋದಿಲ್ಲ ಈ ದಿನ ವಿಶಾಖ ನಕ್ಷತ್ರ ಇರುವ ದಿನ ಆಗಿದೆ ಬಳಿಕ ಇಪ್ಪತ್ತನೇ ತಾರೀಕು ಗುರುವಾರ ತ್ರಯೋದಶಿ ತಿಥಿ ಅನುರಾಧ ನಕ್ಷತ್ರ ಈ ದಿನ ಸಾಮಾನ್ಯ ದಿನ ಗುರುವಾರ ಆಗಿರೋದ್ರಿಂದ ಯಾವುದೇ ಸ್ಥಿರಾಚರ ಕೆಲಸಗಳಿಗೆ ಹೊರಗಿಲ್ಲ ವ್ಯಾಪಾರ ಉದ್ಯೋಗ ಅಥವಾ ಕೃಷಿ ಸಂಬಂಧ ಚಟುವಟಿಕೆಗಳಿಗೆ ಯಾವುದೇ ಉತ್ತಮವಾದ ಅನುಕೂಲವಾದಂಥ ದಿನ ಆಗಿರುತ್ತೆ ಇನ್ನು ಇಪ್ಪತ್ತೊಂದನೇ ತಾರೀಕು ಶುಕ್ರವಾರ ಈ ದಿನ ಚತುರ್ದಶಿ ಉಪರಿ ಹುಣ್ಣಿಮೆ ಅಂದರೆ ಕಾಲದಲ್ಲಿ ಚತುರ್ದಶಿ ಇರುತ್ತೆ ಆ ಬಳಿಕ ಸಾಯಂಕಾಲದಲ್ಲಿ ಹುಣ್ಣಿಮೆ ವ್ಯಾಪಾರವಾಗಿರೋ ಕಾರಣ ಈ ದಿನ ಆ ವಟ ಸಾವಿತ್ರಿ ಪೂಜೆಯನ್ನು ಮಾಡ್ತಾರೆ ವಟ ಸಾವಿತ್ರಿ ವ್ರತ ಅಥವಾ ವಟ ಸಾವಿತ್ರಿ ಪೂಜೆಯನ್ನು ಇದನ್ನು ಮಾಡುವಂಥ ಪದ್ಧತಿ ಇರುತ್ತೆ ಸತ್ಯವಾನ ಸಾವಿತ್ರಿಯ ಒಂದು ಸಾಕ್ಷಾತ್ಕಾರ ಆದಂಥ ಈ ದಿನ ಅಂದರೆ ಸತ್ಯವಾನನಿಗೆ ಅಲ್ಲಿ ಆತನ ಮೃತ ಹೊಂದಿದಂಥ ಸತ್ಯವನಿಗೆ ಜೀವನ ಬಂದು ಆ ಸಾವಿತ್ರಿಯ ಪಾತಿವ್ರತ್ಯದ ಒಂದು ಪ್ರಭಾವದಿಂದ ಆತನಿಗೆ ಪುನರ್ಜನ್ಮ ಆಗುತ್ತೆ ಮರುಜನ್ಮ ಬರುತ್ತೆ ಅನ್ನೋ ಒಂದು ಕಥೆ ನಮ್ಮ ಪುರಾಣದಲ್ಲಿ ಉಲ್ಲೇಖವಾಗಿದೆ ಅಂತಹ ಒಂದು ಸಾವಿತ್ರಿಯ ವಟ ಸಾವಿತ್ರಿಯ ಆ ವ್ರತವನ್ನು ಆಚರಣೆಯನ್ನು ಇಂದಿನ ಹುಣ್ಣಿಮೆಯೊಂದು ಮಾಡ್ತಾರೆ ಇನ್ನು ದಿನ ಸಹ ಹುಣ್ಣಿಮೆಯ ಕಾರಣ ಕೆಲವೊಂದು ಭಾಗಗಳಲ್ಲಿ ನಾಳೆನೂ ಹುಣ್ಣಿಮೆ ಆಚರಣೆ ಮಾಡುವಂಥ ಪದ್ಧತಿ ಇದೆ ಯಾರಿಗೆ ಸಾಯಂಕಾಲದ ಒಂದು ಹುಣ್ಣಿಮೆಯ ವಿಶೇಷವಾದ ಆಚರಣೆ ಪದ್ಧತಿ ಪೂಜೆ ಮಾಡಿದ್ರು ಈ ಸಾಯಂಕ ಇವತ್ತಿನ ಸಾಯಂಕಾಲ ಅಂದರೆ ಇಪ್ಪ ಇಪ್ಪತ್ತೊಂದು ಶುಕ್ರವಾರ ಸಾಯಂಕಾಲ ಆಚರಣೆ ಮಾಡ್ಬೋದು ಯಾರು ಹಗಲು ಹೊತ್ತಿನಲ್ಲಿ ಹುಣ್ಣಿಮೆ ಸಂಬಂಧಿತ ಪೂಜೆ ಆಚರಣೆಗಳು ಮಾಡ್ತಾರೆ ಅವರು ನಾಳೆನೂ ಆಚರಣೆ ಮಾಡಬಹುದಾಗಿದೆ ಇಂದು ಒಂದು ಆರ್ದ್ರ ನಕ್ಷತ್ರದ ಮಳೆ ಆಗುವಂಥ ಪ್ರ ಆರ್ದ್ರ ನಕ್ಷತ್ರ ಸೂರ್ಯನ ಆರ್ದ್ರ ಪ್ರವೇಶ ಆಗುವಂಥ ಪ್ರಮುಖವಾದ ದಿನ ಇದು ಮಳೆ ನಕ್ಷತ್ರಗಳಲ್ಲಿ ಪ್ರಮುಖವಾದ ಮಳೆ ಆಗಿರುತ್ತೆ ಆರ್ದ್ರ ಮಳೆ ಆದರೆ ಆ ದಿನ ಆ ಒಂದು ಮುಂಗಾರು ಮಳೆಯಲ್ಲಿ ಹೆಚ್ಚಿನ ಒಂದು ಭಾಗಗಳಲ್ಲಿ ಬೆಳೆಗಳು ಅಥವಾ ಮುಂಗಾರಿನ ಬೆಳೆಗಳೇ ಒಂದು ಪೂರಕವಾದ ಮಳೆ ಆಗಿರುತ್ತೆ ಹಾಗಾಗಿ ಆರ್ದ್ರ ಪ್ರವೇಶ ಸೂರ್ಯನ ಆರ್ದ್ರ ಪ್ರವೇಶ ನವಿಲು ವಾಹನವಾಗಿ ಬರುವ ಕಾರಣ ಆರ್ದ್ರ ಮಳೆಯು ಶುಭಕರವಾಗಿದೆ ವಿಶೇಷವಾಗಿ ಹೆಚ್ಚಿನ ಭಾಗದಲ್ಲಿ ಈ ಗಾಳಿ ಸಹಿತ ಮಳೆ ಬರುವಂಥ ಯೋಗ ಈ ಮಳೆಗಳನ್ನು ಸುಮಾರು ಹದಿಮೂರು ದಿನ ಇರುವಂಥ ನಕ್ಷತ್ರ ಇದು ಹಾಗಾಗಿ ಆರ್ದ್ರ ಮಳೆ ಉತ್ತಮವಾದ ಯೋಗದಲ್ಲಿ ನಿರ್ಮಾಣ ಆಗಿ ಬರ್ತಾ ಇದೆ ಇವೆಲ್ಲ ಶುಕ್ರವಾರದ ವಿಚಾರ ಇನ್ನು ಶನಿವಾರ ಇಪ್ಪ ಇತ್ತೆರಡು ಇಪ್ಪತ್ತೆರಡನೇ ತಾರೀಕು ಶನಿವಾರ ಈ ದಿನ ಹುಣ್ಣಿಮೆ ಇರುತ್ತೆ ಫಲಪೂರ್ಣಿಮೆ ಅಥವಾ ಕಾರು ಹುಣ್ಣಿಮೆ ಎಂದು ಇದನ್ನು ಕರೀತಾರೆ ಭೂಮಿ ಪೂರ್ಣಿಮೆ ಕಾರ ಹುಣ್ಣಿಮೆ ಎಂದು ಕರೀತಾರೆ ವಿಶೇಷವಾಗಿ ಕೃಷಿ ಸಂಬಂಧಿತ ಚಟುವಟಿಕೆ ಮಾಡೋರು ತಮ್ಮ ತಮ್ಮ ಒಂದು ಕೃಷಿ ವಿಚಾರವಾಗಿ ಜಾಗೃತರಾಗಿ ಅಲ್ಲಿ ಭೂಮಾತೆಗೆ ಅಲ್ಲಿ ತಮ್ಮ ಒಂದು ಗೌರವವನ್ನು ಸಲ್ಲಿಸಿ ಇದನ್ನು ಪೂಜೆ ಮಾಡುವಂಥ ಪದ್ಧತಿಯಲ್ಲಿರುತ್ತೆ ಹಾಗಾಗಿ ಭೂಮಿ ಹುಣ್ಣಿಮೆ ಫಲ ಪೂರ್ಣಿಮೆ ಅಥವಾ ಕಾರ ಹುಣ್ಣಿಮೆ ಎಂದು ಇದನ್ನು ಆಚರಣೆ ಮಾಡುವಂಥ ಪದ್ಧತಿ ಇಪ್ಪತ್ತೆರಡನೇ ತಾರೀಕು ಶನಿವಾರದೊಂದು ಇರುತ್ತೆ ಈ ದಿನ ಸಾಮಾನ್ಯ ದಿನ ಆಗಿರುತ್ತೆ ವಿಶೇಷವಾಗಿ ಪೂಜೆ ಪುನಸ್ಕಾರ ಅಥವಾ ದೇವತಾ ಸಂದರ್ಶನ ಇತ್ಯಾದಿಗಳಿಗೆ ಉತ್ತಮ ದಿನ ಆಗಿರುತ್ತೆ ಇಪ್ಪತ್ತೆರಡನೇ ತಾರೀಕು ಶನಿವಾರ ಇವೆಲ್ಲವೂ ಈ ವಾರದ ಒಂದು ಪಂಚಾಂಗ ವಿಚಾರಗಳನ್ನು ಗಮನಿಸ್ತಾ ಇತ್ತು ಇನ್ನು ತಿಳಿದುಕೊಳ್ಳೋಣ ರಾಶಿಗಳ ಭವಿಷ್ಯ ಮೊದಲು ಮೇಷರಾಶಿ ಮೇಷರಾಶಿಗೆ ಈ ವಾರದ ಆರಂಭ ಶುಭ ಆರಂಭ ಎಂದು ಬರ್ತಾ ಇದೆ ಭಾನುವಾರ ಸೋಮವಾರ ಮಂಗಳವಾರ ನಿರಂತರವಾಗಿ ಮೂರು ದಿನಗಳು ವಾರದ ಆರಂಭದ ಮೂರು ದಿನಗಳು ಇವೆಲ್ಲವೂ ಗ್ರಹಚಾರ ಅಂದರೆ ಹಾಗೆಯೇ ಇವೆಲ್ಲವೂ ಈ ಸೂರ್ಯ ಚಂದ್ರ ಅಥವಾ ಇನ್ನಿತರ ಏಳು ಗ್ರಹಗಳ ಒಂದು ಚಲನೆಯ ಮೇಲೆ ನಿಮಗೆ ಬರುವಂಥ ಫಲಗಳು ಇದ್ದ ಹಾಗೆ ಇರೋದಿಲ್ಲ ವ್ಯತ್ಯಾಸ ಆಗ್ತಾ ಇರುತ್ತೆ ಹಾಗಾಗಿ ಆ ಚಾರ ಅದನ್ನೇ ಗ್ರಹಚಾರ ಅಂತ ಸಾಮಾನ್ಯ ಜನರ ಭಾಷೆಯಲ್ಲಿ ಬಂದಿದೆ ಗ್ರಹಗಳ ಚಾರ ಅಂದರೆ ಗ್ರಹಗಳ ಚಲನೆಯೇ ಗ್ರಹಾಚಾರ ಹಾಗಾಗಿ ಈ ದಿನದ ನಿಮ್ಮ ಒಂದು ಗ್ರಹಚಾರ ಉತ್ತಮವಾಗಿ ಮೂರು ದಿನಗಳ ಕಾಲ ಬರ್ತಾ ಇದೆ ಚಂದ್ರನ ವಿಶೇಷವಾದ ಸ್ಥಾನಮಾನಗಳು ನಿಮಗೆ ಅನುಕೂಲಕರವಾಗಿ ಅಲ್ಲಿ ಆರು ಏಳರ ಸ್ಥಾನದಲ್ಲಿ ಚಂದ್ರ ನಿಮಗೆ ವಿಶೇಷವಾದ ಶುಭವನ್ನು ಲಾಭವನ್ನು ಯಶಸ್ಸನ್ನು ಕೊಡ್ತಾ ಇದ್ದೇನೆ ಇಷ್ಟಾರ್ಥ ಸಿದ್ಧಿಯೋಗ ಹಣಕಾಸಿನ ಹಾರೇ ಉತ್ತಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಚಟುವಟಿಕೆಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಬರುವಂಥದ್ದು ಅಂದುಕೊಂಡ ಕೆಲಸ ಕಾರ್ಯ ಬೇಕಾಗುವಂಥದ್ದು ಕೃಷಿಕರು ತೋಟಗಾರಿಕೆ ಮಾಡೋರು ಹೈನುಗಾರಿಕೆ ಅದು ಇನ್ನಿತರೆ ಯಾವುದೇ ಉದ್ಯಮ ಇಂಡಸ್ಟ್ರಿ ನಡೆಸೋರಿಗೆ ಈ ಮೂರು ದಿನಗಳೆಂದರೆ ಭಾನುವಾರ ಸೋಮವಾರ ಮಂಗಳವಾರ ಮೂರು ದಿನಗಳು ನಿಮಗೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲವೆ ಇಷ್ಟಾರ್ಥ ಸಿದ್ಧಿ ಆಗುವಂಥ ಲಕ್ಷಣ ದೀರ್ಘಕಾಲದಿಂದ ಪೆಂಡಿಗಿಂತ ಕೆಲಸ ಕಾರ್ಯಗಳು ಆಗುವಂಥದ್ದು ಇನ್ನು ವಿದ್ಯಾರ್ಥಿಗಳು ಯುವಕರು ಇದ್ದರೆ ನಿಮ್ಮ ನಿಮ್ಮ ಒಂದು ವಿದ್ಯೆಯಲ್ಲಿ ಅಥವಾ ನಿಮ್ಮ ಅಭ್ಯಾಸದಲ್ಲಿ ಹೆಚ್ಚಿನ ಒಂದು ನಿಮಗೆ ಪ್ರಾಶಸ್ತ್ಯ ಹೊರತು ಅಂಕಗಳು ಬರುವಂಥದ್ದು ಅಂದುಕೊಂಡಂತಹ ಉನ್ನತ ಮ ಶಿಕ್ಷಣದ ಸೀಟುಗಳು ಸಿಗುವಂಥದ್ದು ಈ ರೀತಿ ಅನೇಕ ಅವಕಾಶಗಳು ಈ ದಿನ ನಿಮಗೆ ಖಂಡಿತ ಬರಲಿವೆ ಮೇಷರಾಶಿ ಆ ಬಳಿಕ ಬರುವಂಥ ಮೂರು ದಿನಗಳು ಆ ಬಳಿಕ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ನಿಮಗೆ ಅಷ್ಟೊಂದು ಉತ್ತಮವಾಗಿಲ್ಲ ಆ ಮೂರು ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಅಂದರೆ ವಿಶೇಷವಾಗಿ ನಿಮಗೆ ಕೆಲವೊಂದು ಅಡೆತಡೆಗಳು ಬರ್ಬೋದು ಬುಧವಾರ ಗುರುವಾರ ಶುಕ್ರವಾರ ಸೋಮವಾರ ಭಾನುವಾರ ಸೋಮವಾರ ಮಂಗಳವಾರ ಉತ್ತಮ ಇತ್ತು ಆದರೆ ಬುಧವಾರ ಗುರುವಾರ ಶುಕ್ರವಾರ ಮೂರು ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಅಲ್ಲಿನ ಗೃಹ ಸ್ಥಿತಿಗಳು ನಿಮಗೆ ಕಾರಣ ಚಂದ್ರನ ಚಲನೆ ಅಷ್ಟು ಪೂರಕವಾಗಿರೋದಿಲ್ಲ ಗುರುಬಲದ ರಕ್ಷಣೆ ಶನಿಯ ಒಂದು ರಕ್ಷಣೆ ಶುಕ್ರನ ರಕ್ಷಣೆ ಎಲ್ಲ ಇರುತ್ತೆ ಹಾಗಾಗಿ ಹಣಕಾಸು ವಿಚಾರವಾಗಿ ಪರವಾಗಿಲ್ಲ ಆರೋಗ್ಯದಲ್ಲಿ ಕೆಲವರಿಗೆ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು ಹವಾಮಾನ ಅಥವಾ ನೀರಿನಿಂದ ಏನಾದರೂ ವ್ಯತ್ಯಾಸ ಆಗಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಜೊತೆಗೆ ಕಲಹದ ವಾತಾವರಣ ಬರುತ್ತೆ ಮೂರು ದಿನಗಳಲ್ಲಿ ಬುಧವಾರ ಗುರುವಾರ ಶುಕ್ರವಾರದಲ್ಲಿ ಕಲಹದ ವಾತಾವರಣ ಮನೆ ಮಂದಿ ಜೊತೆಗೆ ನಿಮ್ಮ ಸಹೋದ್ಯೋಗಿಗಳ ಜೊತೆಗೆ ವಿಶೇಷವಾಗಿ ಕಿರಿಯರ ಜೊತೆಗೆ ಅದು ಅವಮಾನಕರ ಘಟನೆ ಆಗುವಂಥದ್ದು ಅದು ಯಾವುದೇ ಒಂದು ಕೋರ್ಟ್ ಕಚೇರಿ ಇತ್ಯಾದಿ ಆಫೀಸ್ಗಳಲ್ಲಿ ಸಹ ನಿಮ್ಮ ಒಂದು ಅಲ್ಲಿ ಬೆಲೆ ಬರದೆ ನಿಮಗೆ ಈ ಆಳಿಕೆ ಅವಮಾನಗಳು ಆಗುವಂಥದ್ದು ಈ ರೀತಿ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು ಇನ್ನು ಉದ್ಯೋಗದ ಸ್ಥಳದಲ್ಲಿ ಸಹ ಹಾಗೆ ನಿಮ್ಮ ಮೇಲಾಧಿಕಾರಿಗಳಿಂದ ನಿಮಗೆ ಏನಾದರೂ ತರಾಟೆ ಅಥವಾ ಏನಾದರೂ ಒಂದು ಹಗುರವಾದ ಮಾತು ಕೇಳಿಸುವಂಥ ಸಾಧ್ಯತೆ ಇರುತ್ತೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು ಮಾತು ನಡವಳಿಕೆ ಬಗ್ಗೆ ಈ ಮೇಷರಾಶಿ ಇನ್ನು ವಾರದ ಕೊನೆಯ ದಿನ ಶನಿವಾರ ಪರವಾಗಿಲ್ಲ ಶನಿವಾರ ಹೆಚ್ಚೇನು ನಿಮಗೆ ಇಲ್ಲ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣ ಎಲ್ಲ ಉತ್ತಮವಾಗಿ ನಡೆಯುತ್ತೆ ಹಣಕಾಸಿನ ವಿಚಾರವನ್ನು ಉತ್ತಮ ಇದೆ ಆರೋಗ್ಯನೂ ಉತ್ತಮ ಇರುತ್ತೆ ಈ ದಿನ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಬರುತ್ತೆ ಅನಿರೀಕ್ಷಿತ ಖರ್ಚುಗಳು ಅನಪೇಕ್ಷಿತ ಖರ್ಚುಗಳು ಔಷಧ ಆಸ್ಪತ್ರೆ ಅಥವಾ ಇನ್ನಿತರ ಯಾವುದೇ ಅಂತಹ ಖರ್ಚುಗಳು ಇವೆಲ್ಲ ಬರ್ಬೋದು ಅನಿರೀಕ್ಷಿತ ಅಥವಾ ಅನಪೇಕ್ಷಿತ ಖರ್ಚುಗಳು ಈ ದಿನ ಜಾಸ್ತಿ ಇರುತ್ತೆ ಅದರ ಹೊರತು ನಿಮ್ಮ ದೈನಂದಿನ ವ್ಯಾಪಾರ ವೃತ್ತಿ ಉದ್ಯೋಗ ಅಥವಾ ಮನೆ ವಾತಾವರಣ ಎಲ್ಲ ಉತ್ತಮವಾಗಿ ಇರುವಂಥ ದಿನ ಆಗಿರುತ್ತೆ ಹಾಗಾಗಿ ಈ ವಾರದಲ್ಲಿ ನಿಮಗೆ ಅತ್ಯಂತ ಶುಭದಿಂದ ಆರಂಭದ ಮೂರು ದಿನಗಳು ಅತ್ಯಂತ ಶುಭಕರವಾಗಿವೆ ಆ ಬಳಿಕ ಕೊನೆಯ ದಿನವು ಸಾಮಾನ್ಯ ದಿನ ಆಗಿದೆ ಮಧ್ಯದ ಮೂರು ದಿನಗಳಂದರೆ ಬುಧವಾರ ಗುರುವಾರ ಶುಕ್ರವಾರ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಮಾತಿನ ಬಗ್ಗೆ ನಡವಳಿಕೆ ಬಗ್ಗೆ ಆರೋಗ್ಯ ಬಗ್ಗೆ ಹಣಕಾಸು ಬಗ್ಗೆ ತನುಮಾನಧನದ ಧನದ ಎಚ್ಚರಿಕೆ ಖಂಡಿತ ಮೇಷರಾಶಿರಿಗೆ ಬೇಕಾಗುತ್ತೆ ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಮಿಕ್ಸ್ ಅಥವಾ ಮಿಶ್ರಣದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಪಂಚಗ್ರಹಗಳು ನಿಮಗೆ ಬೆಂಬಲಕ್ಕಿವೆ ಅಂದರೆ ಸೂರ್ಯ ಅನುಗ್ರಹ ಗುರುವಿನ ಬೆಂಬಲ ಶುಕ್ರನ ಅನುಗ್ರಹ ಜೊತೆಗೆ ಶನಿ ಮಹಾತ್ಮರ ಬೆಂಬಲ ಕೇತುವಿನ ಅನುಗ್ರಹ ಇರುವ ಕಾರಣ ಹೆಚ್ಚಿನ ಎಲ್ಲ ವಿಚಾರಗಳಿಗೆ ಈ ವಾರ ಪರವಾಗಿಲ್ಲ ಆ ಮೂರು ದಿನಗಳಲ್ಲಿ ಸ್ವಲ್ಪ ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆ ಗಮನಿಸಿದರೆ ಅನೇಕ ರೀತಿಯ ನಿಮಗೆ ಲಾಭ ಆದಾಯ ಅಥವಾ ಅನೇಕ ರೀತಿಯ ನಿಮ್ಮ ಗುರಿ ತಲುಪುವಂಥ ಕನಸು ನನಸು ಘಟನೆಗಳು ಈ ವಾರದಲ್ಲಿ ಮೇಷರಾಶಿರಿಗೆ ವಿಶೇಷವಾಗಿ ನಡೆಯಲಿವೆ ಅದನ್ನೆಲ್ಲ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ನಿಮ್ಮ ಇರತಕ್ಕಂಥ ಕೆಲವೊಂದು ಗ್ರಹಗಳ ದೋಷ ನಿವಾರಣೆಗೆ ಉದಾಹರಣೆಗೆ ಅಲ್ಲಿ ಮಂಗಳ ರಾಹು ಸೂರ್ಯ ನಿಮಗೆ ಪೂರಕವಾಗಿರುವ ಕಾರಣ ಗಣೇಶ ಸುಬ್ರಹ್ಮಣ್ಯ ಶಿವ ಅಥವಾ ಅಮ್ಮನವರು ದುರ್ಗಾದೇವಿ ಮುಂತಾದ ಭಕ್ತಿಗಳು ಮಾಡಿದ್ರೆ ಒಳ್ಳೆಯದಾಗುತ್ತೆ ಎಲ್ಲ ಮೇಷರಾಶಿ ಅವರಿಗೆ ಈ ವಾರ ಶುಭದಾಯಕ ಆಗಲಿ ಬಳಿಕ ವೃಷಭ ರಾಶಿ ವೃಷಭ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಎಂದು ಕಂಡು ಬರ್ತದೆ ಭಾನುವಾರ ದಿನ ಅಷ್ಟು ಉತ್ತಮವಾಗಿಲ್ಲ ಭಾನುವಾರ ದಿನ ನಿಮಗೆ ವಿರೋಧಗಳು ಬರುತ್ತವೆ ಅಲ್ಲಿ ಮನೆಯಲ್ಲೂ ಬರ್ಬೋದು ವೃತ್ತಿ ಜಾಗದಲ್ಲೂ ಬರ್ಬೋದು ಅಥವಾ ಪ್ರಯಾಣ ಕಾಲದಲ್ಲೂ ಬರ್ಬೋದು ಹೊಟ್ಟಿನಲ್ಲಿ ವಿರೋಧಗಳು ಬರ್ತವೆ ಜನ ವಿರೋಧ ಅಥವಾ ನಿಮ್ಮ ಮನೆಯ ಸದಸ್ಯರ ವಿರೋಧ ಮಾಡ್ಬೋದು ಕಿರಿಯರು ಮಾಡ್ಬೋದು ಹಿರಿಯರು ವಿರೋಧ ಮಾಡ್ಬೋದು ಹಾಗೆ ಈ ದಿನ ಸ್ವಲ್ಪ ವೈರುಧ್ಯದ ಭಾವನೆಗಳು ಬರುವಂಥದ್ದು ಸ್ವಲ್ಪ ಮಾತಿನಲ್ಲಿ ನಡವಳಿಕೆಯಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕು ಜೊತೆಗೆ ಯಾವುದೇ ರೀತಿಯ ಈ ರೂಲ್ಸ್ ಬ್ರೇಕ್ ಮಾಡೋದಾಗಲಿ ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸುವಂಥದ್ದು ಕಾನೂನಿನ ವಿರೋಧವನ್ನು ಕೆಲಸ ಮಾಡೋದು ಅದೆಲ್ಲ ಮಾಡಿದರೆ ಅದಕ್ಕೆ ನಿಮ್ಮ ಮೇಲೆ ಕ್ರಮಗಳು ಬರುವಂಥ ಸಾಧ್ಯತೆ ಹಾಗಾಗಿ ಎಚ್ಚರದ ಹೆಜ್ಜೆ ಬೇಕಾಗುತ್ತೆ ಭಾನುವಾರದಂದು ಆ ಬಳಿಕ ಸೋಮವಾರ ಮಂಗಳವಾರ ನಿಮಗೆ ಉತ್ತಮವಾಗಿದೆ ಹನ್ನೆರಡು ಹದಿನೆಂಟು ಈ ಜೂನ್ ಹದಿನೇಳು ಹದಿನೆಂಟರಲ್ಲಿ ವಿಶೇಷವಾದ ಅವಕಾಶಗಳು ಲಾಭ ಆದ ಹೆಚ್ಚಳ ಆಗುವಂಥದ್ದು ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ಶತ್ರುಗಳು ಮಿತ್ರರಾಗುವಂಥ ಅವಕಾಶ ಅದು ಹಿಂದೆ ನಿಮಗೆ ನಿಮ್ಮಿಂದ ಸ್ವಲ್ಪ ದೂರ ಆದರೂ ಈಗ ಯಾವುದೇ ಕಾರಣಕ್ಕೂ ನಿಮ್ಮಿಂದ ಮತ್ತೆ ಸಾಮೀಪ್ಯಕ್ಕೆ ಬರುವಂಥದ್ದು ಇನ್ನು ವಿವಾಹ ವಿಚಾರ ಅಥವಾ ಪ್ರೇಮದ ವಿಚಾರದಲ್ಲಿ ಸಹ ಇರುವುದೇ ಸಫಲತೆ ಇದೆ ಉದ್ಯೋಗದಲ್ಲಿ ಸಹ ಉದ್ಯೋಗ ಪ್ರಯತ್ನ ಮಾಡಿದ್ರೆ ಉದ್ಯೋಗ ಸಿಗುವಂಥದ್ದು ಅಥವಾ ಇರುವಂಥ ಉದ್ಯಮದಲ್ಲಿ ಹೆಚ್ಚಿನ ಒಂದು ಲಾಭ ಅದ ಬರುವಂಥದ್ದು ಹಾಗಾಗಿ ಎಲ್ಲ ವರ್ಗದವರೆಗೂ ವೃಷಭ ರಾಶಿಯವರಿಗೆ ಹದಿನೇಳು ಹದಿನೆಂಟು ಈ ಮಂಗಳವಾರ ಸೋಮವಾರ ಮಂಗಳವಾರ ಹೆಚ್ಚಿನ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು ಆ ಬಳಿಕ ಬರುವಂಥ ಮತ್ತೆ ಮೂರು ದಿನಗಳು ಬುಧವಾರ ಗುರುವಾರ ಶುಕ್ರವಾರ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮೂರು ದಿನಗಳು ನಿಮ್ಮ ಪಾಲಿಗೆ ಹೆಚ್ಚಿನ ಶುಭ ಫಲವನ್ನು ಕೊಡಲಿವೆ ಇಷ್ಟಾರ್ಥ ಸಿದ್ಧಿ ಲಾಭಗಳಾಗುವಂಥದ್ದು ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು ದೂರದ ಪ್ರವೇಶಗಳಿಗೆ ಯಾತ್ರೆ ಹೋಗುವಂಥದ್ದು ಪ್ರವಾಸ ಹೋಗುವಂಥ ಅವಕಾಶ ಜೊತೆಗೆ ನಿಮಗೆ ಆಕಸ್ಮಿಕವಾಗಿ ಏನಾದರೂ ಧನಲಾಭ ಆಗುವಂಥದ್ದು ಅಥವಾ ಕೆಲವರಿಗೆ ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ ಬರ್ಬೋದು ಅಥವಾ ನಿಮಗೆ ಏನಾದರೂ ಕೆಲವರಿಗೆ ಹಿಂದೂ ಭಾಳ ಪ್ರಯತ್ನ ಪಟ್ಟಂಥ ಕೆಲಸ ಕಾರ್ಯಗಳು ಈ ದಿನ ಯಾವುದೇ ಅನಾಯಾಸವಾಗಿ ಆ ಕೆಲಸ ಕಾರ್ಯಗಳು ಆಗುವಂಥದ್ದು ವಾರ್ತೆಗಳು ಬರುವಂಥದ್ದು ಈ ರೀತಿ ಅನೇಕ ಶುಭಫಲಗಳನ್ನು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತರಂದರ ಬುಧವಾರ ಗುರುವಾರ ಶುಕ್ರವಾರ ಮೂರು ದಿನಗಳಲ್ಲಿ ನೀವು ನಿರೀಕ್ಷೆ ಮಾಡ್ಬೋದು ಹಾಗಾಗಿ ಈ ವಾರದಲ್ಲಿ ನಿಮಗೆ ಬರುವಂಥ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ನಿರಂತರವಾಗಿ ಐದು ದಿನಗಳು ನಿಮಗೆ ಉತ್ತಮ ಫಲವನ್ನು ಕೊಡುವಂಥ ಅವಕಾಶ ಗ್ರಹದ ಯೋಗದಿಂದ ಬಂದಿವೆ ಚಂದ್ರ ಅನುಗ್ರಹ ಇರುವಂಥದ್ದು ಅದರ ಜೊತೆಗೆ ಶುಕ್ರ ಅನುಗ್ರಹ ಇರುವಂಥದ್ದು ಅಲ್ಲದೆ ನಿಮಗೆ ಮಧ್ಯದಲ್ಲಿ ಆ ಬುಧನ ಸಹ ಈಗ ಪೂರಕವಾಗಿರುವಂಥದ್ದು ಘಟನೆಗಳು ಬರೋದು ಕಾರಣ ವೃತ್ತಿ ವ್ಯಾಪಾರ ಉದ್ಯೋಗ ಹಣಕಾಸು ಆರೋಗ್ಯ ಎಲ್ಲ ಉತ್ತಮ ಇರುವಂಥ ಘಟನೆ ಈ ವಾರದಲ್ಲಿ ವೃಷಭರಾಶಿರಿಗೆ ಅನುಭವಕ್ಕೆ ಬರಲಿದೆ ವಾರದ ಕೊನೆಯ ದಿನ ಅಷ್ಟು ಉತ್ತಮ ಇಲ್ಲ ಶನಿವಾರ ಅಷ್ಟು ಉತ್ತಮ ಇಲ್ಲ ದಿನ ಸ್ವಲ್ಪ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಬೇಕು ಈಗಾಗಲೇ ಇದ್ದಂಥ ಅನಾರೋಗ್ಯ ಆ ದಿನ ಸ್ವಲ್ಪ ಹೆಚ್ಚಳ ಆಗ್ಬೋದು ಬಿ ಪಿನೋ ಶುಗರು ಅಸ್ತಮನೋ ಅಥವಾ ನೋವು ಇತ್ಯಾದಿ ಈ ದಿನಗಳಲ್ಲಿ ಸ್ವಲ್ಪ ಹೆಚ್ಚಳ ಆಗುವಂಥ ಸಾಧ್ಯತೆ ವಾರದ ಕೊನೆಯ ದಿನ ಕಂಡು ಬರ್ಬೋದು ಅದೇ ರೀತಿ ಈ ದಿನ ವಾರದ ಕೊನೆಯ ದಿನ ಸ್ವಲ್ಪ ಕಲಹ ಆಗುತ್ತೆ ಮನೆಯಲ್ಲೂ ಕಲಹ ಇದಕ್ಕೆ ವೃತ್ತಿ ಜಾಗದಲ್ಲೂ ಕಲಹ ಆಗ್ಬೋದು ಹಣಕಾಸಿನ ಕಷ್ಟ ನಷ್ಟಗಳಾಗ್ಬೋದು ಹಾಗಾಗಿ ಈ ಭಾನುವಾರದ ವಾರದ ಕೊನೆಯ ದಿನ ಶನಿವಾರ ಅಷ್ಟು ನಿಮಗೆ ಉತ್ತಮವಾಗಿಲ್ಲ ಎಚ್ಚರಿಕೆ ಆರೋಗ್ಯ ಹಣಕಾಸು ವಿಚಾರ ಮತ್ತು ಮಾತಿನ ಬಗ್ಗೆ ಬೇಕು ಹಾಗಾಗಿ ಈ ವಾರದಲ್ಲಿ ನೀವು ವೃಷಭರಾಶಿಯವರು ಬಳಸುವಂತಹ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಐದು ಆರು ಟೂ ಫೋರ್ ಫೈವ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಈ ವಾರದಲ್ಲಿ ಬರತಕ್ಕಂಥ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ನಿರಂತರ ಐದು ದಿನಗಳ ಸದಾವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಿ ಜೊತೆಗೆ ನಿಮಗೆ ಇರತಕ್ಕಂಥ ಸಣ್ಣ ಪುಟ್ಟ ಗ್ರಹಗಳ ವ್ಯತ್ಯಾಸ ಉದಾಹರಣೆಗೆ ಅಲ್ಲಿ ರವಿ ಮಂಗಳ ಗುರು ಶನಿ ನಿಕೇತುಗಳು ನಿಮಗೆ ವಿರುದ್ಧವಾಗಿರೋ ಕಾರಣ ಈ ಕಾಲದಲ್ಲಿ ನೀವು ಗಣೇಶ ಈಶ್ವರ ಅಥವಾ ಶಿವ ದೇವಿ ಅಥವಾ ಅಮ್ನವರು ಅಥವಾ ಈ ಕಾಲಭೈರೇಶ್ವರ ಅಥವಾ ನಾರಾಯಣ ಮುಂತಾದ ವಿಷ್ಣುವಿನ ಸಂಬಂಧಿತ ಭಕ್ತಿ ಮಾಡ್ಬೋದು ಅಥವಾ ಶಿವನಿಗೆ ಸಂಬಂಧಿತ ಭಕ್ತಿ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಎಲ್ಲ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ ಮುಂದೆ ಮಿಥುನ ರಾಶಿ ಮಿಥುನ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಹೆಚ್ಚೇನು ಉತ್ತಮ ಫಲಗಳನ್ನು ನಿರೀಕ್ಷಿಲ್ಲ ಹದಿನಾರು ಅಂದರೆ ಭಾನುವಾರದಂದು ಸ್ವಲ್ಪ ನಮಗೆ ವೈರ್ಯದ ಘಟನೆ ಮಾತಿನ ಚಕಮಕಿ ತಂದೆ ತಾಯಿಯಲ್ಲಿ ವಿರೋಧ ಅಥವಾ ಅತ್ತೆ ಮಾವರಲ್ಲಿ ವಿರೋಧ ಹಿರಿಯ ವ್ಯಕ್ತಿಗಳಲ್ಲಿ ವಿರೋಧ ಇವೆಲ್ಲ ಆಗುತ್ತೆ ಮನಸ್ಸಿಗೆ ಚಿಂತೆ ಅಥವಾ ಬೇಸರ ಆಗುವಂಥ ಘಟನೆ ಯಾವುದೇ ಸಂಬಂಧಿತ ನಿಮಗೆ ವಿವಾದಗಳು ಕೇಸುಗಳು ಕಾನೂನು ಸಂಬಂಧಿತ ಚಟುವಟಿಕೆಗಳು ಅದರಲ್ಲಿ ಸ್ವಲ್ಪ ಸ್ಲೋನೆಸ್ ಅಥವಾ ಹಿನ್ನಡೆಬಂದು ಅಥವಾ ಅದರಲ್ಲಿ ನಿಮಗೆ ವಿರುದ್ಧವಾದ ಒಂದು ತೀರ್ಪುಗಳು ಬರುವಂಥ ಸಾಧ್ಯತೆ ಹಾಗಾಗಿ ಭಾನುವಾರ ಅಷ್ಟೊಂದು ಉತ್ತಮವಾದ ದಿನ ಆಗಿರೋದಿಲ್ಲ ಇನ್ನು ಆ ಬಳಿಕ ಸೋಮವಾರ ಮಂಗಳವಾರ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಸೋಮವಾರ ಮಂಗಳವಾರ ಸಾಮಾನ್ಯ ದಿನ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣ ಹಣಕಾಸು ಆರೋಗ್ಯ ಎಲ್ಲ ಉತ್ತಮನೇ ಇರುತ್ತೆ ಅದನ್ನು ಚಿಂತೆ ಪಡಬೇಕಾಗಿಲ್ಲ ಆದರೆ ವೈಯಕ್ತಿಕ ವಿಚಾರವಾಗಿ ಪರ್ಸನಲ್ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಬೇಕು ಪರ್ಸನಲ್ ವಿಚಾರವಾಗಿ ಅವಮಾನ ಘಟನೆ ಆಗುತ್ತೆ ಯಾರಾದ್ರೂ ನಿಮಗೆ ಉದ್ದೇಶಪೂರ್ವಕ ಇನ್ಸಲ್ಟ್ ಮಾಡೋದು ನಿಮ್ಮ ಮೇಲೆ ಆರೋಪ ಮಾಡಂಥದ್ದು ಸುಳ್ಳು ಆರೋಪ ನಿಮ್ಮ ಮೇಲೆ ಗೂಬಿ ಕುರಿಸೋದು ಅಥವಾ ಯಾರೋ ಮಾಡಿದ ತಪ್ಪು ನಿಮ್ಮ ಮೇಲೆ ಬರುವಂಥದ್ದು ಈ ರೀತಿ ನಿಮಗೆ ನಿಮ್ಮದಲ್ಲದೊಂದು ಅವಮಾನ ಆಗುತ್ತೆ ಅಪವಾದಗಳು ನಿಮ್ಮ ಮೇಲೆ ಬರುವಂಥ ಸಾಧ್ಯತೆ ಇರುತ್ತೆ ಕಿರಿಯರಲ್ಲಿ ಸ್ವಲ್ಪ ವಿಶೇಷವಾಗಿ ಜಗಳ ಜಾಸ್ತಿ ಬರುತ್ತೆ ಕಿರಿಯರಲ್ಲಿ ವಿರೋಧ ಬರುತ್ತೆ ಹಾಗಾಗಿ ಈ ದಿನ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಅದೇ ರೀತಿ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ಹಿನ್ನಡೆ ಆಗ್ಬೋದು ಅಥವಾ ನಿಮ್ಮ ಮೇಲೆ ಏನಾದರೂ ಸರ್ಕಾರದ ಇಲಾಖೆಗಳಿಂದ ನೋಟಿಸು ದಂಡನ್ನು ಕ್ರಮ ತೆಗೆದುಕೊಳ್ಳುವಂಥ ಸಾಧ್ಯತೆ ಆ ಬಗ್ಗೆ ಹದಿನೇಳು ಹದಿನೆಂಟರಲ್ಲಿ ಸ್ವಲ್ಪ ಎಚ್ಚರಿಕೆಯಾಗಿ ಇರಬೇಕಾಗತ್ತೆ ನಂತರ ಬರುವಂಥ ಮೂರು ದಿನಗಳು ನಿಮಗೆ ಪೂರಕವಾಗಿವೆ ಅಂದರೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಬುಧವಾರ ಗುರುವಾರ ಶುಕ್ರವಾರ ನಿರಂತರವಾಗಿ ಮೂರು ದಿನಗಳು ವಿಶೇಷವಾದ ಚಂದ್ರನ ಅನುಗ್ರಹ ನಿಮಗೆ ಅಲ್ಲಿ ಷಷ್ಟದಲ್ಲಿ ಕೊಡುವಂಥ ಚಂದ್ರನು ನಿಮಗೆ ಜಯವನ್ನು ಯಶವನ್ನು ಕೀರ್ತಿಯನ್ನು ಲಾಭವನ್ನು ಕೊಡ್ತಾನೆ ಇದಕ್ಕೆ ಅನೇಕ ಇಷ್ಟಾರ್ಥಗಳು ಈಡೇರುವಂಥದ್ದು ಅದೇ ರೀತಿ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿದಾಯಕ ಲಕ್ಷಣ ಕೆಲವರಿಗೆ ಹೊಸ ಹೊಸ ಮೊತ್ತದ ಹಣವನ್ನು ಹೂಡಿಕೆ ಮಾಡುವಂಥ ಅವಕಾಶ ಕೆಲವರಿಗೆ ಭೂಮಿ ವಾಹನ ಯಂತ್ರ ಇತ್ಯಾದಿಗಳನ್ನು ಕೊಡುವಂಥ ಅವಕಾಶ ಇದಕ್ಕೆ ದೀರ್ಘಕಾಲದಿಂದ ನಿಮ್ಮ ಹಲವಾರು ಕನಸುಗಳಿದ್ರೆ ಈ ಮೂರು ದಿನಗಳು ನನಸಾಗ್ಬೋದು ಹತ್ತೊಂಬತ್ತು ಇಪ್ಪತ್ತಿಪ್ಪತ್ತರ ನನಸಾಗುವಂಥ ಅವಕಾಶ ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗ್ಬೋದು ಮದುವೆ ಆಗೋದ್ರಿಗೆ ಮದುವೆ ಫಿಕ್ಸ್ ಆಗ್ಬೋದು ಇನ್ನೇನಾದ್ರು ನೀವು ಒಂದು ದೊಡ್ಡ ಒಂದು ಸೀಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ವಿದ್ಯಾರ್ಥಿಗಳು ಯಾವುದಾದ್ರು ದೊಡ್ಡ ಕಾಲೇಜಿನಲ್ಲಿ ಅಥವಾ ಉತ್ತಮವಾದ ನಿಮ್ಮ ಆಯ್ಕೆಯಾದ ಕೋರ್ಸ್ಗಳಿಗೆ ನೀವು ಶಿಕ್ಷಣಕ್ಕೆ ಆಯ್ಕೆ ಆಗುವಂಥ ಸೀಟುಗಳು ಇದನ್ನು ಸಿಗಲಿವೆ ಹಾಗಾಗಿ ಈ ಬುಧವಾರ ಗುರುವಾರ ಶುಕ್ರವಾರ ಮೂರು ದಿನಗಳನ್ನು ಮಿಥುನ ರಾಶಿಯವರ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ವಾರದ ಕೊನೆಯ ದಿನಕ್ಕೆ ಬರಬೇಕಂದ್ರೆ ಶನಿವಾರ ಶನಿವಾರ ಇಪ್ಪತ್ತೆರಡನೇ ತಾರೀಕು ಅದನ್ನು ನಿಮ್ಮ ಪಾಲಿಕೆ ಉತ್ತಮ ದಿನ ಇದೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿದೆ ಅನೇಕ ರೀತಿಯ ಮಿತ್ರರನ್ನು ಭೇಟಿಯಾಗುವಂಥದ್ದು ಜೊತೆಗೆ ಉತ್ತಮವಾದ ಆಹಾರ ಭೋಜನಗಳನ್ನು ಸೇವುವಂಥದ್ದು ದೂರ ಪ್ರಯಾಣ ಮಾಡುವ ಅವಕಾಶ ಜೊತೆಗೆ ದೀರ್ಘಕಾಲದಿಂದ ಭೇಟಿಯಾಗದಿದ್ದಂತಹ ಒಂದು ಪ್ರಮುಖ ವ್ಯಕ್ತಿಗಳನ್ನು ಈ ದಿನ ಭೇಟಿಯಾಗಿ ಅವರ ಮೂಲಕ ನಿಮ್ಮ ಕೆಲಸ ಕಾರ್ಯಗಳು ಸಿದ್ಧಿಯಾಗುವಂಥದ್ದು ಈ ರೀತಿ ಅನೇಕ ಶ್ಲೋಫಲಗಳನ್ನು ವಾರದ ಕೊನೆಯ ದಿನ ಶನಿವಾರ ನೀವು ನಿರೀಕ್ಷೆ ಮಾಡುವುದು ಮಿಥುನರಾಶಿಯವರು ಹಾಗಾಗಿ ಈ ವಾರದಲ್ಲಿ ನಿಮಗೆ ಅತ್ಯಂತ ಶುಭ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ನಾಲ್ಕು ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣ ಸ್ನೋಹ ಹಿಮದ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಆರು ಒಂಬತ್ತು ಟೂ ಫೋರ್ ಸಿಕ್ಸ್ ನೈನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಮಿಥುನರಾಶಿಯವರಿಗೆ ಈ ವಾರ ಶುಭದಾಯಕಲಿ ಅದೇ ರೀತಿ ನಿಮಗೆ ಇರತಕ್ಕಂತಹ ಈ ರವಿ ಬುಧ ಗುರು ಶನಿಗಳ ವೈಪರೀತ್ಯದ ವಿವರಣೆಗಾಗಿ ನೀವು ಗಣೇಶ ಹನುಮಾನ್ ಈಶ್ವರ ದೇವಿ ನಾವು ನವಗ್ರಹ ಮುಂತಾದ ಭಕ್ತಿಗಳನ್ನು ಮಾಡ್ಬೋದು ಎಲ್ಲ ಮಿಥುನ ಈ ವಾರ ಶುಭದಾಯಕ ಆಗಲಿ ಬಳಿಕ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ವಾರದ ಆರಂಭ ಶುಭಾರಂಭವೆಂದು ಎಂದು ಕಂಡು ಬರ್ತಾ ಇದೆ ಭಾನುವಾರ ನಿಮಗೆ ಲಾಭ ಲಾಭವೃದ್ಧಿದೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಜಯ ನಿಮ್ಮದಾಗಲಿದೆ ಇನ್ನು ಅನೇಕರಿಗೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಏನಾದರೂ ಒಂದು ಆಕಸ್ಮಿಕವಾದ ಕೊಡುಗೆಗಳು ದಿಢೀರಾದ ಲಾಭಗಳು ಬರ್ಬೋದು ಉದ್ಯೋಗದಲ್ಲಿ ಅವರಿಗೆ ಆಕಸ್ಮಿಕವಾಗಿ ಏನೋ ಒಂದು ಶುಭ ಘಟನೆಗಳು ಬರ್ಬೋದು ಇನ್ಕ್ರಿಮೆಂಟು ಪ್ರಮೋಷನು ಅಥವಾ ನಿಮಗೆ ಅನುಕೂಲವಾದಂಥ ಒಂದು ವರ್ಗಾವಣೆ ಟ್ರಾನ್ಸ್ಫರ್ ಟ್ರಾನ್ಸ್ಫರು ಇವೆಲ್ಲವೂ ನೀವು ಅಂದುಕೊಂಡಂತೆ ಆಗಬಹುದಾಗಿದೆ ಇನ್ನು ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಸಹ ಈ ಭಾನುವಾರದ ದಿನ ಅನೇಕ ರೀತಿಯ ಶುಭ ವಾರ್ತೆಗಳು ಬರುತ್ತವೆ ಶುಭ ಶಕುನಗಳಾಗುತ್ತವೆ ಜೊತೆಗೆ ಅಂದುಕೊಂಡಂತಹ ನೀವು ಉತ್ತಮವಾದ ವ್ಯಕ್ತಿಗಳ ಜೊತೆಗೆ ಕಾಲ ಕಳೆಯುವಂಥ ಒಂದು ಶುಭ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಹಾಗಾಗಿ ಭಾನುವಾರ ಪ್ರಶಸ್ತವಾದ ದಿನ ಕರ್ಕಾಟಕ ರಾಶಿಯವರಿಗೆ ಆ ಬಳಿಕ ಸೋಮವಾರ ಮಂಗಳವಾರ ಅಷ್ಟು ಹೊತ್ತೊಮ್ಮೆ ಹದಿನೇಳು ಹದಿನೆಂಟರಲ್ಲಿ ಮಾತಿನ ಕಲಗಳು ಬರುವಂಥದ್ದು ಬಂಧುಗಳ ಜೊತೆ ಜಗಳ ತಂದೆ ತಾಯಿ ಜೊತೆ ಜಗಳ ಅಥವಾ ಹಿರಿಯರಲ್ಲಿ ವಿರೋಧಗಳು ಬರುವಂಥದ್ದು ನಿಮ್ಮ ಮೇಲೆ ವೃತ ಆರೋಪಗಳು ಬರುವಂಥದ್ದು ಅಥವಾ ಹಣಕಾಸಿನ ವಿಚಾರನ ಭೂಮಿ ವಿಚಾರನ ಕೆಲವು ವಿವಾದಗಳು ಹೆಚ್ಚಳ ಆಗಿ ನಿಮಗೆ ಮನಸ್ಸಿಗೆ ಮನಶಾಂತ ಕೆಡುವಂಥದ್ದು ಈ ರೀತಿ ಅನೇಕ ರೀತಿಯ ಏರುಪೇರುಗಳು ಹದಿನೇಳು ಹದಿನೆಂಟರಲ್ಲಿ ಬರ್ಬೋದು ವೃತ್ತಿಯಲ್ಲೂ ವ್ಯಾಪಾರದಲ್ಲೂ ಉದ್ಯೋಗದಲ್ಲೂ ಹಣಕಾಸಿನ ವಿಚಾರದಲ್ಲೂ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕು ಹದಿನೇಳು ಹದಿನೆಂಟರಲ್ಲಿ ಆ ಥರ ನಿರ್ಧಾರ ತೆಗೆದುಕೊಳ್ಬೇಡಿ ಆ ಬಳಿಕ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಿಮಗೆ ಸಾಮಾನ್ಯ ಜನ ಕಂಡುಬರುತ್ತೆ ಹೆಚ್ಚಿನ ಏನು ವ್ಯತ್ಯಾಸಗಳಿಲ್ಲ ಹಣಕಾಸು ವಿಚಾರ ಉತ್ತಮ ಇದೆ ಆರೋಗ್ಯ ವಿಚಾರ ಉತ್ತಮ ಇದೆ ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಕೆಲವರಿಗೆ ಅವಮಾನ ಘಟನೆ ಬರ್ಬೋದು ಮಾತಿನ ಚಕಮಕಿ ಕೊಡಬರೋದು ಮನೆಯ ಸದಸ್ಯರ ಜೊತೆಗೆ ಮಾತಿನ ಚಕಮಕಿ ಅಥವಾ ಮನೆಯ ಸದಸ್ಯರು ಅಲ್ಲದವರ ಜೊತೆಗೆ ಮೂರನೇ ವ್ಯಕ್ತಿಗಳ ಜೊತೆ ಸಹ ಮಾತಿನ ಚಕಮಕಿಗಳು ಬರಬಹುದು ಅವಮಾನ ಘಟನೆ ಆಗುವಂಥ ಸಾಧ್ಯತೆ ಇರುತ್ತೆ ಈ ಮೂರು ದಿನಗಳಲ್ಲಿ ಹಣಕಾಸು ಆರೋಗ್ಯ ವಿಚಾರ ನಿಮ್ಮ ಇಷ್ಟಾರ್ಥ ವಿಚಾರ ಏನೂ ಪ್ರಾಬ್ಲಮ್ ಇಲ್ಲ ಅವಾಗೆಲ್ಲ ಅದೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ ವೈಯಕ್ತಿಕ ವಿಚಾರದ ಸ್ವಲ್ಪ ಅವಮಾನಕರ ಘಟನೆ ಆಗ್ಬೋದಾಗಿದೆ ಇನ್ನು ಕೊನೆಯ ದಿನ ಶನಿವಾರ ಇಪ್ಪತ್ತೆರಡನೇ ತಾರೀಕು ಶನಿವಾರ ನಿಮ್ಮ ಪಾಲಿಕೆ ಅತ್ಯಂತ ಶುಭ ದಿನ ಇಷ್ಟಾರ್ಥ ಲಾಭ ಲಾಭವೃದ್ಧಿ ಅನೇಕ ರೀತಿಯ ಕೊಡುಗೆಗಳು ಸಿಗುವಂಥದ್ದು ಹಿಂದೆ ಮಾಡಿದಂಥ ಯಾವುದೇ ಕೆಲಸ ಕಾರ್ಯಗಳಿಗೆ ಈಗ ಪ್ರತಿಫಲ ಈಗ ಬರುವಂಥದ್ದು ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಕಾಲ ಕಳೆಯುವಂಥದ್ದು ಇನ್ನು ಕೆಲವರಿಗೆ ಪ್ರಮೋಷನ್ ಬಡ್ತಿ ಸಿಗ್ಬೋದು ಇನ್ನು ಕೆಲವರಿಗೆ ಉದ್ಯೋಗನೇ ಸಿಗ್ಬೋದು ಈ ರೀತಿ ಅನೇಕ ರೀತಿಯ ನಿಮ್ಮ ಗುರಿಗಳು ಕನಸುಗಳು ಮನಸ್ಸಾಗುವಂಥ ಕಾಲ ಶನಿವಾರ ಆಗಿರುತ್ತೆ ಒಟ್ಟಿನಲ್ಲಿ ಈ ವಾರದ ಆರಂಭದ ಭಾನುವಾರ ಮತ್ತು ಕೊನೆಯ ಶನಿವಾರ ಎರಡು ದಿನಗಳ ಅತ್ಯಂತ ಶುಭ ದಿನವೇ ಅದರ ಮತ್ತೆ ಮಧ್ಯ ಬರುವಂತಹ ಈ ಬುಧ ಗುರು ಶುಕ್ರವಾರ ಅಂದರೆ ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಸಾಮಾನ್ಯ ಫಲ ಅಂದರೆ ಹೆಚ್ಚೇನು ಕೆಡುಗಿಲ್ಲ ಸ್ವಲ್ಪ ಒಳ್ಳೆಯ ಫಲನೇ ಆಗುತ್ತವೆ ಹಾಗಾಗಿ ನಿಮಗೆ ಈ ವಾರದಲ್ಲಿ ಅತ್ಯಂತ ಶುಭದ ಎರಡು ದಿನಗಳು ಮಧ್ಯಮವಾದ ಎರಡು ದಿನ ಮೂರು ದಿನಗಳು ಬಂದಿವೆ ಅದನ್ನು ಸದುಪಯೋಗಪಡಿಸಿಕೊಳ್ಳಿ ಬಳಸುವಂಥ ಬಣ್ಣಗಳು ಎಲ್ಲೋ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬಳಸ್ಕೊಳ್ಳಿ ಸಂಖ್ಯೆಗಳು ಮೂರು ಆರು ಏಳು ತ್ರೀ ಸಿಕ್ಸ್ ಸೆವೆನ್ ಸಂಖ್ಯೆ ಬಳಸ್ಕೊಳ್ಳಿ ವಿಶೇಷವಾದ ಅನುಗ್ರಹಕ್ಕಾಗಿ ನೀವು ಈ ವಾರದಲ್ಲಿ ಗಣೇಶ ಸುಬ್ರಹ್ಮಣ್ಯ ಹನುಮಾನ್ ಅಥವಾ ವಿಷ್ಣುವಿನ ಭಕ್ತಿ ಮಾಡಿ ಎಲ್ಲ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ ಮುಂದೆ ಶಿವರಾಶಿ ಶಿವರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಎಂದು ಬಂದಿದೆ ಭಾನುವಾರ ಸ್ವಲ್ಪ ವೈಚಿತ್ರಗಳು ನಡ್ಬೋದು ಅಂದುಕೊಂಡಂಥ ಕೆಲಸ ಕಾರ್ಯಗಳು ವಿಘ್ನಗಳು ವಿಳಂಬಗಳಾಗುವಂಥದ್ದು ಹಣಕಾಸಿನ ಖರ್ಚು ಹೆಚ್ಚಳ ಹಣಕಾಸು ನಿಮಗೆ ನಷ್ಟ ಕಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಭಾನುವಾರ ದಿನ ಶಿವರಾಶಿಯವರು ಹಣಕಾಸಿನ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು ಹೊಸದರ ಆರಂಭಕ್ಕಿ ಏನೂ ಆತರ ಪಡುವಂಥದ್ದು ಜೊತೆಗೆ ಹೊಸ ವ್ಯಕ್ತಿಗಳ ಜೊತೆಗೆ ಏನಾದರೂ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಆನ್ಲೈನು ಆಫ್ಲೈನ್ ಇರ್ಬೋದು ನಿಮಗೆ ನಷ್ಟ ಕಷ್ಟಗಳ ಸೂಚನೆ ಭಾನುವಾರದಂದು ಬರ್ತಾಯಿದೆ ಸಿಂಹರಾಶಿ ಅವರಿಗೆ ಆ ಬಳಿಕ ಹದಿನೇಳು ಹದಿನೆಂಟು ಅಂದರೆ ಸೋಮವಾರ ಮಂಗಳವಾರ ಸೋಮವಾರ ಮಂಗಳವಾರ ಪರವಾಗಿಲ್ಲ ನಿಮ್ಮ ಪಾಲಿಗೆ ಉತ್ತಮ ದಿನ ಇಷ್ಟ ಸುದ್ದಿ ಲಾಭ ವೃದ್ಧಿ ಅನೇಕ ಅನೇಕ ಕೆಲಸಗಳು ಕೈಗೊಂಡಂಥದ್ದು ಸರ್ಕಾರ ಮೂಲ ಅಥವಾ ಇನ್ನಿತರ ಮೂಲಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಬೇಗ ಬೇಗ ಬೇಗನಾಗು ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಅಥವಾ ನಿಮ್ಮ ಮನೆಯ ಸದಸ್ಯರಿಗೆ ಯಾವುದಾದರೂ ಮದುವೆ ಮುಂಜೆ ಇತ್ಯಾದಿಗಳು ಫಿಕ್ಸ್ ಆಗೋವಂಥ ಅವಕಾಶ ಈ ರೀತಿ ಅನೇಕ ಶಿವಫಲಗಳನ್ನು ಹದಿನೇಳು ಹದಿನೆಂಟರಂದು ಸೋ ಸೋಮವಾರ ಮಂಗಳವಾರ ನಿರೀಕ್ಷೆ ಮಾಡುವುದು ಶಿವರಾಶ್ ಅವರು ಆ ಬಳಿಕ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಅಂದರೆ ಅಲ್ಲಿ ಬುಧವಾರ ಗುರುವಾರ ಶುಕ್ರವಾರ ನಿಮ್ಮ ಪಾಲಿಗೆ ಸ್ವಲ್ಪ ವೈರುಧ್ಯ ದಿನ ಆಗಿರುತ್ತೆ ಈ ಮೂರು ದಿನಗಳಲ್ಲಿ ಸ್ವಲ್ಪ ಬಾತಿನ ಚಕಮಕಿ ಬಂಧುಗಳ ಜೊತೆಗೆ ನಿಷ್ಠರ ತಾಯಿ ತಾಯಿ ಅಥವಾ ತಾಯಿ ಸಾಮಾನುಗಳ ಜೊತೆಗೆ ನಿಮಗೆ ಏನಾದರೂ ಜಗಳಗಳು ಕಲಗಳು ಆಗುವಂಥದ್ದು ಹಣದ ವಿಚಾರಣೋ ಆಸ್ತಿ ವಿಚಾರ ಅಥವಾ ಯಾವುದೇ ರೀತಿಯ ನಿಮ್ಮ ಬಾಂಧವ್ಯದ ವಿಚಾರಣೋ ಕಲಗಳು ಬರುವಂಥ ಸಾಧ್ಯತೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಮೂರು ದಿನಗಳಲ್ಲಿ ಕಂಡುಬರುತ್ತೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ಆ ಬಳಿಕ ಬರುವಂತಹದ್ದು ನಿಮಗೆ ಇಪ್ಪತ್ತೆರಡನೇ ತಾರೀಕು ವಾರದ ಕೊನೆಯ ದಿನ ಪರವಾಗಿಲ್ಲ ವಾರದ ಕೊನೆಯ ದಿನ ಶನಿವಾರ ಅನೇಕ ರೀತಿ ಇಷ್ಟಾರ್ಥಗಳು ಕೈಗೊಳ್ಳಲಿವೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ ಭೂಮಿವಾರ ರಿಯಲ್ ಅವರಲ್ಲಿ ಸ್ವಲ್ಪ ನಿಮಗೆ ಮುನ್ನಡೆ ಆಗ್ಬೋದಾಗಿದೆ ವಾರದ ಕೊನೆಯ ದಿನ ಇಪ್ಪತ್ತೆರಡನೇ ತಾರೀಕು ಶನಿವಾರ ಹಾಗಾಗಿ ಈ ವಾರದಲ್ಲಿ ನಿಮಗೆ ಅತ್ಯಂತ ಶುಭ ದಿನಗಳಂದರೆ ಹದಿನೇಳು ಹದಿನೆಂಟು ಅಂದರೆ ಆ ದಿನ ಎರಡು ದಿನಗಳ ಸದುಪಯೋಗ ಬಳಸ್ಕೊಳ್ಳಿ ಸೋಮವಾರ ಮಂಗಳವಾರ ಜೊತೆಗೆ ಬಳಸುವಂಥ ಬಣ್ಣಗಳು ಗ್ರೀನ್ ಅಥವಾ ಹಸಿರು ಬಣ್ಣ ಒರೆಂಜ್ ಹತ್ತೊ ಕೆಸರು ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣವನ್ನು ಬಳಸ್ಕೊಳ್ಳಿ ಸಂಖ್ಯೆಗಳು ಒಂದು ಐದು ಆರು ಒನ್ ಫೈವ್ ಸಿಕ್ಸ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಶಿವರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ ಇದಕ್ಕೆ ವಿಶೇಷ ಫಲಕ್ಕಾಗಿ ಮಂಗಳ ಗುರು ಶನಿ ರಾಹು ತುಳು ವಿರುದ್ಧವಾಗಿರಲಿ ಕಾರಣ ಗಣೇಶ ಸುಬ್ರಹ್ಮಣ್ಯ ದೇವಿ ಹನುಮಾನ್ ಅಥವಾ ದೇವಿ ಶಿವ ಮುಂತಾದ ಭಕ್ತಿಗಳು ಮಾಡಿ ಎಲ್ಲ ಶಿವರಾಶಿವರಿಗೆ ಈ ವಾರ ಶುಭದಾಯಕ ಆಗಲಿ ಮುಂದೆ ಕನ್ಯಾ ರಾಶಿಗೆ ಈ ವಾರದ ಆರಂಭ ಶುಭಾರಂಭ ಎಂದು ಬರ್ತಾ ಇದೆ ಹದಿನಾರನೇ ತಾರೀಕು ಭಾನುವಾರ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಅಂದುಕೊಂಡ ಕೆಲಸ ಹಳೆಯ ಕೆಲವು ಖರ್ಚು ವೆಚ್ಚಗಳು ಈಗ ನಿಮಗೆ ನಿಭಾವಣೆ ನಿಮ್ಮಲ್ಲಿ ಸ್ವಲ್ಪ ಹಣದ ಉಳಿತಾಯ ಆಗುವಂಥದ್ದು ದೂರ ಪ್ರಯಾಣ ಮಾಡುವಂಥ ಅವಕಾಶ ಬಂಧು ಬಾಂಧವರಲ್ಲಿ ಬೆಳೆಯುವಂಥ ಅವಕಾಶ ಜೊತೆಗೆ ಕೆಲವರಿಗೆ ವಿವಾಹದ ಒಂದು ಅಪೇಕ್ಷೆ ಇರುತ್ತೆ ವಿವಾಹದ ಒಂದು ಫಿಕ್ಸ್ ಆಗುವಂಥ ಅವಕಾಶ ಈ ರೀತಿ ಅನೇಕ ಶುಭ ಲಾಭಗಳು ಬರಲವೆ ಅನೇಕ ರೀತಿಯ ಶುಭ ವಾತಾವರಣಗಳು ಅಥವಾ ಶುಭ ಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಯೋಗ ಕನ್ಯಾರಾಶಿಯವರಿಗೆ ಭಾನುವಾರದಂದು ಬರ್ತಾಯಿದೆ ಆ ಬಳಿಕ ಸೋಮವಾರ ಮಂಗಳವಾರ ಅಷ್ಟು ಉತ್ತಮ ಇಲ್ಲ ಹದಿನೇಳು ಹದಿನಂಟೆ ಅಷ್ಟು ಉತ್ತಮ ಇಲ್ಲ ಹದಿನೇಳು ಹದಿನಂಟಲ್ಲಿ ಮಾತಿನ ಚಕಮಕಿ ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ಅನಾರೋಗ್ಯಗಳು ಅಥವಾ ಕಿವಿಯದ್ದು ಏನಾದರೂ ಸೋಂಕುಗಳು ಬರುವಂಥದ್ದು ಈ ರೀತಿ ಸ್ವಲ್ಪ ತ ಶಿರೋ ಭಾಗದ ಅವಯವಗಳಿಗೆ ಸ್ವಲ್ಪ ಏರುಪೇರಾಗುವಂಥ ಸಾಧ್ಯತೆ ಇರುತ್ತೆ ಈ ಸೋಮವಾರ ಮಂಗಳವಾರ ಅದರ ಬಗ್ಗೆ ಎಚ್ಚರಿಕೆ ಬೇಕು ಜೊತೆಗೆ ಹಣಕಾಸಿನ ಬಗ್ಗೆ ನೀವು ಯಾವುದೇ ನಿಮ್ಮ ಹಣಕಾಸು ಇತ್ಯಾದಿಗಳನ್ನು ಸೂಕ್ತವಾದ ಭದ್ರತೆಗೆ ಮಾಡುತ್ತಿದ್ದರೆ ಈ ದಿನ ಹಣಕಾಸುಗಳು ಅಥವಾ ದ್ರವ್ಯಗಳು ನಷ್ಟ ಆಗುವಂಥ ಸಾಧ್ಯತೆ ಹದಿನೇಳು ಹದಿನೆಂಟಲ್ಲಿ ಬರುತ್ತೆ ಬಳಿಕ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಅಲ್ಲಿ ಬುಧವಾರ ಗುರುವಾರ ಶುಕ್ರವಾರ ನಿಮ್ಮ ಪಾಲಿಕೆ ಉತ್ತಮ ದಿನ ಈ ಮೂರು ದಿನಗಳಲ್ಲಿ ಇಷ್ಟಿ ಲಾಭವೃದ್ಧಿ ಅನೇಕ ರೀತಿಯ ಕೊಡುಗೆಗಳು ಬರುವಂಥದ್ದು ಅಥವಾ ಸರ್ಕಾರಿ ಮೂಲ ಇನ್ನಿತರ ಮೂಲಗಳನ್ನು ನಿಮಗೆ ಲಾಭ ಆದಾಯ ಅನ್ನೋದು ಬಂಧುಗಳ ಜೊತೆಗೆ ಉತ್ತಮ ಬಾಂಧವ್ಯ ಬರುವಂಥದ್ದು ಈ ರೀತಿ ಅನೇಕ ಶೋಭಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಆಗ ವಿಶೇಷವಾದ ನಿಮಗೆ ಲಾಭ ಇಷ್ಟಾರ್ಥ ಸಿದ್ಧಿಯೋಗನೂ ಬರುತ್ತೆ ಮನೆಯಲ್ಲಿ ಅಂದುಕೊಂಡ ಕೆಲಸ ಕಾರ್ಯಗಳಾಗುತ್ತೆ ಬಂಧುಗಳ ಜೊತೆಗೆ ಬಾಂಧವ್ಯ ಬರುವಂಥದ್ದು ಇನ್ನು ಯಾರಾದರೂ ಶುಭ ಕಾರ್ಯ ಅಪೇಕ್ಷೆ ಪಡೋದ್ರೆ ಅಂದರೆ ಮದುವೆ ಮುಂಜಿ ಗೃಹ ಪ್ರವೇಶ ಇತ್ಯಾದಿಗಳಿಗೆ ಆ ಒಂದು ಶುಭ ಕಾರ್ಯಕ್ಕೆ ಈಗ ಚಾಲನೆಗಳು ಸಿಗುತ್ತೆ ಅಂಥ ಕೆಲಸಗಳು ಸ್ಥಿರ ಕಾರ್ಯಗಳು ಬೇಗ ಬೇಗನೆ ಆಗಲಿವೆ ಇನ್ನು ವಾರದ ಕೊನೆಯ ದಿನ ಇಪ್ಪತ್ತೆರಡನೇ ತಾರೀಕು ವಾರದ ಕೊನೆಯ ದಿನ ಇಪ್ಪತ್ತೆರಡು ನಿಮ್ಮ ಪಾಲಿಗೆ ಸಾಮಾನ್ಯ ದಿನದಂದು ಕಂಡುಬರುತ್ತೆ ಹೆಚ್ಚಿನ ಏನು ಅಲ್ಲಿ ಫಲಗಳು ಅಡ್ಡ ಫಲಗಳು ಇಲ್ಲದರೂ ನಿಮ್ಮ ಒಂದು ವೈಯಕ್ತಿಕ ವಿಚಾರದ ಸ್ವಲ್ಪ ಪರಿಣಾಮಗಳು ಸ್ವಲ್ಪ ವಿಳಂಬಗಳಾಗುವಂಥದ್ದು ಮಾತಿನ ಚಕಮಕಿಗಳ ಜೊತೆಗೆ ಕೆಲವೊಮ್ಮೆ ಚಿಂತೆಗಳು ಕಾಣುವಂಥದ್ದು ಹಾಗಾಗಿ ಈ ವಾರದ ಕೊನೆಯ ದಿನ ಶನಿವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಕನ್ಯಾ ಒಟ್ಟಿನಲ್ಲಿ ಈ ವಾರದ ಆರಂಭದ ದಿನ ಭಾನುವಾರ ಜೊತೆಗೆ ಮಧ್ಯದಲ್ಲಿ ಬರ್ತಕ್ಕಂಥ ಬುಧವಾರ ಗುರುವಾರ ಶುಕ್ರವಾರ ಅಲ್ಲಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಮೂರು ದಿನಗಳು ನಾಲ್ಕು ದಿನಗಳು ನಿಮಗೆ ಅತ್ಯಂತ ಶುಭಕರವಾದ ಸಪಯೋಗಪಡಿಸಿಕೊಳ್ಳುವಂಥದ್ದು ಜೊತೆಗೆ ಈ ಕಾಲದಲ್ಲಿ ನೀವು ವಿಶೇಷವಾಗಿ ಬಳಸುವಂಥ ಬಣ್ಣ ಆರೆಂಜ್ ಅಥ್ವಾ ಕೇಸರಿ ಬಣ್ಣ ಸ್ನೋ ಅಥವಾ ಹಿಮದು ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೇ ಅಥವಾ ಒಬ್ಬ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಒಂದು ಎರಡು ಮೂರು ಐದು ಎಂಟು ಒನ್ ಟು ತ್ರೀ ಫೈವ್ ಏಯ್ಟ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಕನ್ಯಾರಾಶಿ ರಾಶಿಯವರಿಗೆ ಪಂಚಗ್ರಹಗಳ ಕೃಪೆಯಿಂದ ಈ ವಾರ ಶುಭದಾಯಕವಾಗಲಿ ಇನ್ನು ವಿಶೇಷವಾಗಿ ಯಾರಿಗೆ ಈ ಒಂದು ಹೆಚ್ಚಿನ ಫಲಗಳ ಅಥವಾ ನಿಮ್ಮ ಒಂದು ಸ ದುಷ್ಟ ಫಲಗಳು ಕಡಿಮೆ ಆಗಬೇಕು ಅನ್ನೋ ಒಂದು ಇರುತ್ತೆ ಅಂತವರು ನಿಮ್ಮ ದುಷ್ಟ ಫಲ ನಿವಾರಣೆಗೆ ಹೆಚ್ಚಿನ ಶುಭ ಫಲಕ್ಕಾಗಿ ಗಣೇಶ ಸುಬ್ರಹ್ಮಣ್ಯ ದುರ್ಗಾದೇವಿ ವಿಷ್ಣು ಮುಂತಾದ ವ್ಯಕ್ತಿಗಳನ್ನು ಮಾಡಿದ್ರೂ ಒಳ್ಳೆಯದಾಗುತ್ತೆ ಎಲ್ಲ ಕನ್ಯಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ ಮುಂದೆ ತುಲ ರಾಶಿ ರಾಶಿಗೆ ಈ ದಿನದ ಈ ವಾರದ ಆರಂಭ ಸಾಮಾನ್ಯ ಎಂದು ಬಂದಿದೆ ಭಾನುವಾರ ಹೆಚ್ಚೇನು ಉತ್ತಮ ಫಲಗಳಿಲ್ಲ ಮಾತಿನ ಕಾಲಗಳಾಗುವಂಥದ್ದು ಕಷ್ಟಗಳಾಗುವಂಥದ್ದು ಅಥವಾ ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ ಆಗುವಂಥದ್ದು ಅಂದುಕೊಂಡ ಕೆಲಸ ಕಾರ್ಯಗಳಿಗೆ ಎಲ್ಲ ಒಂದು ರೀತಿಯ ವಿಘ್ನಗಳು ಬಂದು ಆ ಕೆಲಸವು ಸ್ಟಾಪ್ ಆಗುವಂಥದ್ದು ಈ ರೀತಿ ಅನೇಕ ಅಡ್ಡ ಪರಿಣಾಮಗಳು ಭಾನುವಾರದಂದು ಹದಿನಾರನೇ ತಾರೀಕು ಇರುತ್ತೆ ತುಲರಾಶಿಯವರಿಗೆ ಆ ಬಳಿಕ ಬರುವಂಥ ಸೋಮವಾರ ಮಂಗಳವಾರ ನಿಮ್ಮ ಪಲ್ಯ ಹೋಗ್ತಾ ಹದಿನೇಳು ಹದಿನೆಂಟರಲ್ಲಿ ಇಷ್ಟ ಸಿದ್ಧಿ ಲಾಭವೃದ್ಧಿ ಅನೇಕ ರೀತಿಯ ವಿಚಾರಗಳನ್ನು ನಿಮ್ಮ ಮನಸ್ಸಿಗೆ ತಂದುಕೊಂಡು ಆ ವಿಚಾರಗಳು ನಿಮಗೆ ಎಲ್ಲ ಜಯ ಆಗುವಂಥದ್ದು ಹಿಂದೆ ಮಾಡಿದಂಥ ಯಾವುದೇ ನಿರ್ಧಾರಗಳಿಗೆ ಸಫಲತೆ ಬರುವಂಥದ್ದು ನಾಯಿಗಳಿರ್ಬೋದು ಅಥವಾ ನಿಮ್ಮ ಮನೆಯ ಸಾಕು ಪ್ರಾಣಿಗಳಿಂದ ನಿಮಗೆ ಹೆಚ್ಚಿನ ಒಂದು ಈ ಉತ್ತಮವಾದ ತರಂಗಗಳು ಸಹ ಈ ದಿನ ಸಿಗುವಂಥ ಅಭ್ಯಾವಕಾಶ ಇರುತ್ತೆ ಬಂಧು ಮಿತ್ರರಲ್ಲಿ ಉತ್ತಮ ಬಾಗಿ ಅವಕಾಶ ಸಮಾರಂಭಗಳಲ್ಲಿ ಪಾಲ್ಗೊಂಡು ಆ ಸಮಾರಂಭಗಳಲ್ಲಿ ಸಹ ನಿಮಗೆ ವಿಶೇಷವಾದ ಉತ್ತಮವಾದ ವ್ಯಕ್ತಿಗಳ ಭೇಟಿಯಾಗುವಂಥ ಅವಕಾಶ ಈ ರೀತಿ ಅನೇಕ ಶೋಫಲಗಳು ಹದಿನೇಳು ಹದಿನೆಂಟರಂದು ಸೋಮವಾರ ಮಂಗಳವಾರ ಅಪರೂಪದ ಘಟನೆಗಳು ಪವಾಡ ಸದೃಶದ ಘಟನೆಗಳು ತುಲಾರಾಶಿಯವರ ಜೀವನದಲ್ಲಿ ಈಗ ನಡೆಯಲಿವೆ ಆ ಬಳಿಕ ಬರುವಂಥ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಮೂರು ದಿನಗಳು ಅಷ್ಟು ಉತ್ತಮ ಇಲ್ಲ ಬುಧ ಗುರು ಶುಕ್ರವಾರಗಳಲ್ಲಿ ಎಚ್ಚರಿಕೆ ಹೆಚ್ಚಬೇಕು ಮಾತಿನ ಕಲಾಬರಂಥದ್ದು ಅನೇಕ ರೀತಿಯ ರೋಗಾಣುಗಳು ನಿಮಗೆ ಈ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಅಂತ ಉದಾಹರಣೆಗೆ ಈಗ ಕೆಲವೊಂದು ನಾವು ಅಂದುಕೊಳ್ತೀವಿ ಕಾಲ ಕಾಲಕ್ಕೆ ಬರುವಂಥದ್ದು ಈಗ ಈ ಜ್ವರ ಇತ್ಯಾದಿಗಳು ವೈರಲ್ ಫೀವರ್ ಅಂತ ಹೇಳ್ತೀವಿ ಆ ವೈರಲ್ ಫೀವರ್ಗಳಲ್ಲಿ ಕೆಲವೊಂದು ರೀತಿಯ ವೈರಸ್ಗಳು ನಿಮಗೆ ತೊಂದರೆ ಆಗುತ್ತೆ ಹಾಗಾಗಿ ಅಂಥ ವೈರಲ್ ಫೀವರ್ಗಳು ಬರುವಂಥದ್ದು ಮನಸ್ಸಿಗೆ ಸ್ವಲ್ಪ ಆತಂಕದ ಘಟನೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಬಂದು ಮನಸ್ಸಿನಲ್ಲಿ ಚಿಂತೆ ಹೆಚ್ಚಳ ಆಗುವಂಥದ್ದು ಹಣಕಾಸಿನ ಖರ್ಚು ಹೆಚ್ಚಳ ಆಗುವಂಥದ್ದು ಜೊತೆಗೆ ನಷ್ಟವೂ ಆಗುವಂಥದ್ದು ಹಾಗಾಗಿ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಎಲ್ಲ ತುಲಾರಾಶಿಗಳಿಗೆ ಮುನ್ನೆಚ್ಚರಿಕೆ ಬೇಕು ವಾರದ ಕೊನೆಯ ದಿನ ಇಪ್ಪತ್ತೆರಡನೇ ತಾರೀಕು ಶನಿವಾರ ನಿಮ್ಮ ಪಾಲಿಕೆ ಉತ್ತಮ ದಿನ ಇಷ್ಟ ಇಷ್ಟಿ ಲಾಭ ಆಗುವಂಥದ್ದು ಅನೇಕ ರೀತಿಯ ನಿಮಗೆ ಬಂಧು ಬಾಂಧವರ ಕೊಡುಗೆಗಳು ಸಿಗುವಂಥದ್ದು ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡು ರೀತಿಯ ಲಾಭಗಳಾಗುವಂಥದ್ದು ಇಲ್ಲ ಅಲ್ಲದೆ ನಿಮ್ಮ ದೀರ್ಘಕಾಲದ ಕೆಲವು ಕನಸುಗಳು ಸಹ ಈ ಶನಿವಾರದಂದು ಈಡೇರುವಂಥ ಸಾಧ್ಯತೆ ಇರುತ್ತೆ ಇಪ್ಪತ್ತೆರಡರಂದು ಹಾಗಾಗಿ ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ ಒಟ್ಟಿನಲ್ಲಿ ಈ ವಾರದ ಅತ್ಯಂತ ಶುಭ ದಿನಗಳಂದರೆ ಹದಿನೇಳು ಹದಿನೆಂಟು ಮತ್ತು ಇಪ್ಪತ್ತೆರಡು ಮೂರು ದಿನಗಳ ಸದುಪಯೋಗ ಪಡಿಸ್ಕೊಳ್ಳಿ ಬಳಸ್ತಕ್ಕಂಥ ಬಣ್ಣ ಗ್ರಹ ಅಥವಾ ಬುಧ ಬಣ್ಣ ವೈಟ್ ಅಥವಾ ಬಿಳಿಯ ಬಣ್ಣವನ್ನು ಬಳಸ್ಕೊಳ್ಳಿ ಗ್ರಹ ಮತ್ತು ಬಿಳಿ ಬಣ್ಣವನ್ನು ಬಳಸ್ಕೊಳ್ಳಿ ಸಂಖ್ಯೆ ನಾಲ್ಕು ಮತ್ತು ಆರು ಫೋರ್ ಎಂಟು ಸಿಕ್ಸ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ತುಲ ಈ ವಾರ ಶುಭದಾಯಕವಾಗಲಿ ಜೊತೆಗೆ ಈ ವಾರದಲ್ಲಿ ಇರತಕ್ಕಂಥ ಗ್ರಹಗಳ ದೋಷ ನಿರ್ಧಾರ ಉದಾಹರಣೆಗೆ ರವಿ ಕುಜ ಅಲ್ಲಿ ಶನಿ ಕೇತುಗಳಿಗೆ ವಿರುದ್ಧವಾಗಿದ್ದಾರೆ ಈ ಕಾಲದಲ್ಲಿ ಗಣೇಶ ಶಿವ ದುರ್ಗೆ ಅಥವಾ ಹನುಮಾನ್ ಭಕ್ತಿಯನ್ನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಎಲ್ಲ ತುಲರಾಶಿಗಳಿಗೆ ಈ ವಾರವು ಶುಭದಾಯಕ ಆಗಲಿ ಮುಂದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಈ ವಾರದ ಆರಂಭ ಶುಭ ಆರಂಭ ಎಂದು ಬರ್ತಾ ಇದೆ ಶುಭ ವಾರ್ತೆಗಳನ್ನು ಕೇಳ್ತಾರೆ ಇಷ್ಟಾರ್ಥ ಸಿದ್ಧ ಆಗುತ್ತೆ ಬಂಧುಗಳ ಜೊತೆಗೆ ಉತ್ತಮ ಮೈತ್ರಿ ಬರೆದಿದ್ದು ಅನೇಕ ರೀತಿಯ ವಿ ಇಷ್ಟಾರ್ಥಗಳು ಈದ್ದೇಳುವಂಥ ದಿನ ಆಗಿರುತ್ತೆ ನಾನಾ ರೀತಿಯ ಕೊಡುಗೆಗಳು ನಿಮಗೆ ಬರುವಂಥದ್ದು ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿರುವಂಥ ವಿಚಾರ ಹಾಗೆ ಈ ವಾರದ ಆರಂಭ ಭಾನುವಾರ ಅತ್ಯಂತ ಶುಭದಾಯಕವು ನಿಮಗೆ ಸುಖದಾಯಕವು ಜೊತೆಗೆ ಲಾಭದಾಯಕವೂ ಆಗಿರುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಆ ಬಳಿಕ ಬರುವಂಥ ಸೋಮವಾರ ಮಂಗಳವಾರ ಅಷ್ಟು ಉತ್ತಮ ಇಲ್ಲ ಬಂಧುಗಳ ಜೊತೆಗೆ ವಿರೋಧ ಜೊತೆಗೆ ಮಿತ್ರರ ಜೊತೆಗೆ ಪುತ್ರರ ಜೊತೆಗೆ ವಿರೋಧಗಳು ಬರುವಂಥದ್ದು ಅಂದುಕೊಂಡ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನವಾಗಿ ಆಗುವಂಥದ್ದು ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಿಸಿ ಏನಾದರೂ ಕೊರತೆಗಳು ಅಥವಾ ಒಂದು ನೋಟಿಸ್ಗಳು ದಂಡನೆಗಳು ಬರುವಂಥ ಸಾಧ್ಯತೆ ಎಲ್ಲ ಇರುತ್ತೆ ಹದಿನೇಳು ಹದಿನೆಂಟರಂದು ಆ ಬಳಿಕ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ನಿಮ್ಮ ಬಳಿಕ ಉತ್ತಮ ದಿನ ಈ ದಿನ ಇಷ್ಟಾರ್ಥ ಸ್ಥಿತಿ ಲಾಭವೃದ್ಧಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿಯಾಗುವಂಥದ್ದು ಮಿತ್ರರ ಜೊತೆಗೆ ನಿಮ್ಮ ಕಳೆದಂತಹ ಕಾಲಗಳಲ್ಲಿ ಹೆಚ್ಚಿನ ಒಂದು ಪ್ರತಿಫಲಗಳು ಈಗಿನ ಬರುವಂಥದ್ದು ಹಾಗಾಗಿ ಅನೇಕ ಶುಭ ಫಲಗಳನ್ನು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ವೃಶ್ಚಿಕ ರಾಶಿಯವರು ನೀವು ತುಂಬ ಒಂದು ನಿರೀಕ್ಷೆ ಇಡ್ಬೋದು ಒಳ್ಳೆಯದಾಗುತ್ತೆ ಒಳ ಕೊನೆಯ ದಿನ ಶನಿವಾರ ಈ ಜಿನ್ ತಿಂಗಳ ಕೊನೆಯ ದಿನ ನಿಮಗೆ ಈ ವಾರದ ಕೊನೆಯ ದಿನ ಜೂನ್ ಇಪ್ಪತ್ತೆರಡರಲ್ಲಿ ಅಷ್ಟೇ ಉತ್ತಮ ಇಲ್ಲ ಆ ದಿನ ಸ್ವಲ್ಪ ಕಷ್ಟ ನಷ್ಟಗಳು ಬರುವಂಥದ್ದು ಮೋಸ ಮಾಡುವಂಥ ವಿಚಾರ ಜೊತೆಗೆ ಯಾರಾದರೂ ನಿಮ್ಮ ಒಂದು ಇನ್ವೆಶ್ಟ್ಮೆಂಟ್ಗೆ ಏನಾದರೂ ಗುರಿ ಇದ್ದರೆ ಅದನ್ನೇನಾದರೂ ಅದಕ್ಕೆ ತಪ್ಪಾದ ಮಾಹಿತಿ ಕೊಟ್ಟು ರಾಂಗ್ ಐಡಿಯಾ ಕೊಟ್ಟು ನಿಮ್ಮ ಹಣವನ್ನು ಸೆಳೆಯುವಂಥ ಅವಕಾಶ ಇರುತ್ತೆ ಇಪ್ಪತ್ತೆರಡರಂದು ಆ ಬಗ್ಗೆ ಎಚ್ಚರಿಕೆ ಹೆಚ್ಚೆ ಬೇಕಾಗುತ್ತೆ ಒಟ್ಟಿನಲ್ಲಿ ಈ ವಾರದ ಅತ್ಯಂತ ಶುಭ ದಿನಗಳಂದರೆ ಹದಿನಾರನೇ ತಾರೀಕು ಭಾನುವಾರ ಜೊತೆಗೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಬುಧವಾರ ಗುರುವಾರ ಶುಕ್ರವಾರ ಹೆಚ್ಚಿನ ಶುಭಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ ಇನ್ನು ನೀವು ಬಳಸ್ತಕ್ಕಂಥ ಬಣ್ಣಗಳು ಈ ವಾರದಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರದ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣವನ್ನು ಬಳಸ್ಕೊಳ್ಳಿ ಸಂಖ್ಯೆಗಳು ಎರಡು ಮೂರು ಐದು ಆರು ಏಳು ಒಂಬತ್ತು ಟೂ ತ್ರೀ ಫೈವ್ ಸಿಕ್ಸ್ ನೈನ್ ಸಂಖ್ಯೆ ಬಳಸಿಕೊಳ್ಳಿ ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ ಜೊತೆಗೆ ನಿಮ್ಮ ಒಂದು ಗ್ರಹಗಳ ದೋಷದೊಳಗೆ ನೀವು ರವಿ ಶನಿ ರಾಹು ನಿಮಗೆ ವಿರುದ್ಧವಾಗಿರುವ ಕಾರಣ ವಿಶೇಷವಾಗಿ ಗುರು ಶಿವ ಜೊತೆಗೆ ಮಹಾಲಕ್ಷ್ಮಿ ತಾಯಿ ಹನುಮಾನ್ ಮುಂತಾದ ದೇವತಾ ಭಕ್ತರು ಬಳಸಿಕೊಳ್ಳೋದಾಗುತ್ತೆ ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ ಮುಂದೆ ಧನುರಾಶಿ ಅಥವಾ ಧನುಸು ರಾಶಿ ಧನುಸು ರಾಶಿಗೆ ಈ ವಾರದ ಆರಂಭ ಶುಭ ಆರಂಭ ಒಂದು ಬರ್ತಾ ಇದೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಆಕಸ್ಮಿಕ ಲಾಭ ಯೋಗ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಸಂಬಂಧ ಸಂಬಂಧಪಟ್ಟು ಅನೇಕ ರೀತಿಯ ಕೊಡುಗಳು ಬರುವಂಥದ್ದು ಬಂಧು ಬಾಂಧವರ ರೀತಿ ಉತ್ತಮ ಬರೆಯುವಂಥದ್ದು ಜೊತೆಗೆ ನಿಮ್ಮ ನಿಮ್ಮ ಏನಾದರೂ ಕೋರಿಕೆಗಳು ಬೇಡಿಕೆಗಳಿದರೆ ಅದು ಭಾನುವಾರದೊಂದು ಈಡೇರುವಂಥ ಅವಕಾಶ ಹಾಗಾಗಿ ಈ ದಿನವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಭಾನುವಾರ ಜೂನ್ ಹದಿನಾರನ್ನು ಆ ಬಳಿಕ ಜೂನ್ ಹದಿನೇಳು ಹದಿನೆಂಟು ಸೋಮವಾರ ಮಂಗಳವಾರ ಸಹ ನಿಮ್ಮ ಪಾಲಿಗೆ ಉತ್ತಮದೇನೆ ಇಷ್ಟಾರ್ಥ ಸಿದ್ಧಿ ಲಾಭವೃದ್ಧಿ ಅನೇಕ ರೀತಿಯಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನೀವು ನಿಧಾನವಾಗಿ ತೊಡಗಿಸಿಕೊಂಡು ಆ ಕೃಷಿ ಕಾರ್ಯವನ್ನು ಏನೀಗ ಬದಲಾವಣೆ ಮಾಡುವಂಥ ಪರಿಸ್ಥಿತಿ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉಂಥದಲ್ಲಿ ಅನೇಕ ರೀತಿಯ ಕೊಡುಗೆಗಳು ಈಗ ಸಿಗಲಿವೆ ಬಂಧು ಬಾಂಧವ್ಯತೆಗೆ ಉತ್ತಮವಾದ ಆಯ್ಕೆ ಮತ್ತೆ ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ಈ ದಿನ ನಿರೀಕ್ಷೆ ಮಾಡ್ಬೋದು ಧನುಸು ರಾಶಿಯವರು ಬಳಿಕ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಸಲ ಅಷ್ಟು ಉತ್ತಮ ಇಲ್ಲ ಬುಧವಾರ ಗುರುವ ಶುಕ್ರವಾರಗಳು ನಿಮ್ಮ ಬಗ್ಗೆ ಮತ್ತೊಮ್ಮೆ ತಂದು ನೋಡೋದ್ದು ಮಾನಸಿಕವಾಗಿ ಒತ್ತಡಗಳು ಹೆಚ್ಚಿಂತೆ ಹೆಚ್ಚಾಗುವಂಥದ್ದು ಬಂದು ಬಾಂಧವ್ಯತೆಗೆ ಬಾಂಧವ್ಯ ಇಲ್ಲಿ ಸ್ವಲ್ಪ ಕೆಳಮಟ್ಟಕ್ಕೆ ಬರುವಂಥದ್ದು ಈ ರೀತಿ ಅನೇಕ ರೀತಿಯ ವಿಕ್ಷಿಪ್ತವಾದ ಘಟನೆಗಳು ಜರುಗಬಹುದಾದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಂದು ಆ ಬಳಿಕ ಬರುವಂತಹ ಕೊನೆಯ ದಿನ ಅಂದರೆ ಇಪ್ಪತ್ತೆರಡನೇ ತಾರೀಕು ಜೂನ್ ಇಪ್ಪತ್ತೆರಡು ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಆಗಿರುತ್ತೆ ಯಾವುದೇ ರೀತಿಯ ಹೆಚ್ಚಿನ ಅಡೆತಡೆಗಳಿಲ್ಲ ಬಂಧು ಬಾಂಧವರ ಜೊತೆಗೆ ಉತ್ತಮವಾದ ಬರುವಂಥದ್ದು ಕೃಷಿ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ನಿಮಗೆ ಪ್ರಶಸ್ತಿ ಮುನ್ನಡೆಗಳು ಬರಲಿವೆ ಜೊತೆಗೆ ನಿಮ್ಮ ನಿಮ್ಮ ಏನಾದರೂ ದೀರ್ಘಕಾಲದ ಕೋರಿಕೆಗಳು ಬೇಡಿಕೆಗಳು ಇದ್ದರೆ ಅದನ್ನು ಇದನ್ನು ಪ್ರಕಟಣೆ ಮಾಡಿದರೆ ನಿಮಗೆ ವಿಶೇಷವಾಗಿ ಅದರಿಂದ ವಿಶೇಷ ಫಲಗಳು ಸಿಗಲಿವೆ ಹಾಗಾಗಿ ಈ ಇಪ್ಪತ್ತೆರಡನೇ ತಾರೀಕು ನಿಮಗೆ ಉತ್ತಮವಾದ ದಿನ ಹತ್ತೊಂಬತ್ತು ಅಷ್ಟು ಉತ್ತಮ ಇಲ್ಲ ವಾರದ ಕೊನೆಯ ದಿನ ಇಪ್ಪತ್ತೆರಡನೇ ತಾರೀಕು ಶನಿವಾರ ಉತ್ತಮ ದಿನವಾಗಿದೆ ಈ ಶನಿವಾರದಂದು ನಿಮ್ಮ ಅನೇಕ ರೀತಿಯ ಕೊರಿಗಳು ಬೇಡಿಕೆಗಳು ಪೂರೈಸುವಂಥ ಒಂದು ಅವಕಾಶ ಇದೆ ಇದನ್ನು ಚೆನ್ನಾಗಿ ಇಪ್ಪತ್ತೆರಡನೇ ತಾರೀಕು ಸದುಪಯೋಗಪಡಿಸ್ಕೊಳ್ಳಿ ಒಟ್ಟಿನಲ್ಲಿ ಈ ಧನುರಾಶಿಯವರಿಗೆ ವಾರದ ಆರಂಭ ಅಂದರೆ ಹದಿನಾರು ಹದಿನೇಳು ಹದಿನೆಂಟು ದಿನ ಮೂರು ದಿನಗಳು ಉತ್ತಮ ಆ ಬೆಳಕೆ ಬರುವಂಥ ವಾರದ ಕೊನೆಯ ದಿನ ಸು ಶನಿವಾರ ಸಹ ನಿಮಗೆ ಉತ್ತಮ ದಿನ ಆಗಿರುತ್ತೆ ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣಗಳು ವಿಷ್ಣು ಅಥವಾ ಒಂದು ಬಣ್ಣ ಮಿಕ್ಸ್ ಅಥವಾ ಮಿಶ್ರದ ಬಣ್ಣ ಬ್ಲೂ ಅಥವಾ ಬಣ್ಣ ಸಂಖ್ಯೆಗಳು ಎರಡು ಏಳು ಎಂಟು ಟು ಸೆವೆನ್ ಏಯ್ಟ್ ಸಂಖ್ಯೆಯಲ್ಲಿ ಬಳಸಿಕೊಳ್ಳಿ ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ ವಿಶೇಷ ಇನ್ನು ವಿಶೇಷ ಫಲಕ್ಕಾಗಿ ನೀವು ಪ್ರಾರ್ಥನೆ ಅಥವಾ ಪೂಜೆ ಮಾಡುವಂಥ ದೇವರು ಗಣೇಶ ಶಿವ ನಾರಾಯಣ ಮತ್ತು ನವಗ್ರಹಗಳು ಗಣೇಶ ಶಿವ ಮತ್ತು ವಿಷ್ಣು ಅಥವಾ ನವಗ್ರಹಗಳು ಭಕ್ತಿಯನ್ನು ಮಾಡಿದ ಒಳ್ಳೆಯದಾಗುತ್ತೆ ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ ಮುಂದೆ ಮಕರ ರಾಶಿ ಮಕರ ರಾಶಿಗೆ ಈ ವಾರದ ಆರಂಭ ಉತ್ತಮ ಏನು ಬರ್ತಾ ಇಲ್ಲ ಖರ್ಚು ವೆಚ್ಚಗಳು ಹೆಚ್ಚಳ ಆಗುವಂಥದ್ದು ಇಷ್ಟಾರ್ಥಕ್ಕೆ ಸ್ವಲ್ಪ ಕೊಡೆಗಳ ಹೊಡೆಲಿ ಇಟ್ಟು ಬೀಳುವಂಥದ್ದು ಅನೇಕ ರೀತಿಯ ವಿವಾದಗಳು ಅಥವಾ ಆರೋಪಗಳು ನಿಮ್ಮ ಮೇಲೆ ಬರುವಂಥದ್ದು ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆ ಜೊತೆಗೆ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಅಥವಾ ನಡೆಯುವಂಥ ಕೆಲಸ ಸ್ವಲ್ಪ ಅಜಯ ಅಂತ ವ್ಯತ್ಯಾಸಗಳು ಬಂದು ನಿಮಗೆ ಇನ್ನಷ್ಟು ಮನಸ್ಸಿಗೆ ಆಘಾತ ಚಿಂತೆ ಆಗುವಂಥ ಸಾಧ್ಯತೆ ಇರುತ್ತೆ ಈ ಭಾನುವಾರದಂದು ಆ ಬಳಿಕ ಸೋಮವಾರ ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ ಇಷ್ಟಾರ್ಥ ಸಿದ್ಧಿ ಲಾಭ ಹೊರತಿದೆ ಅಲ್ಲಿ ಕರ್ಮಸ್ಥಾನದಲ್ಲಿರುವಂಥ ಚಂದ್ರನಿಂದಾಗಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಆಗಲಿದೆ ಬಂಧು ಬಾಂಧವರಿಗೆ ಉತ್ತಮ ಸಾವಿರವನ್ನು ಕೊಡ ಸಹಕಾರವನ್ನು ಕೊಡಲಿದ್ದಾರೆ ದೂರಾಭಿರಣ ಅಥವಾ ಇನ್ನಿತರ ಯಾತ್ರಾ ಸ್ಥಳಗಳ ಸಂದರ್ಶನ ಮಾಡುವಂಥ ಯೋಗವು ಈ ದಿನ ಬರಲಿದೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತರಂದು ಜೊತೆಗೆ ಬಂಧು ಮಿತ್ರರನ್ನು ಭೇಟಿಯಾಗುವಂಥ ಅವಕಾಶ ಇದೆ ಇನ್ನು ಕೊನೆಯ ದಿನ ಇಪ್ಪತ್ತೆರಡನೇ ತಾರೀಕು ಜೂನ್ ಇಪ್ಪತ್ತೆರಡಷ್ಟು ತೊಂಬಲ ಇಪ್ಪತ್ತೆರಡರಂದು ನಿಮ್ಮ ಒಂದು ವ್ಯಾಪಾರ ವೃತ್ತಿ ಉದ್ಯೋಗಕ್ಕಾಗಿ ಹೆಚ್ಚಿನ ಒಂದು ಶುಭಫಲವನ್ನು ಪಡೆಯುವಂಥ ಅವಕಾಶ ಬರಲಿದೆ ಕೊನೆಯ ದಿನದಲ್ಲಿ ಹಾಗಾಗಿ ಇದನ್ನೆಲ್ಲ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಮಕರ ರಾಶಿಯವರು ಒಟ್ಟಿನಲ್ಲಿ ಈ ವಾರದ ಆರಂಭದ ದಿನಗಳು ಅಷ್ಟು ತಮಿಳ ಭಾನುವಾರ ಅಷ್ಟು ತೊಮೆಲ್ಲ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಈ ನಿರಂತರವಾಗಿ ಶುಕ್ರವಾರ ಐದು ದಿನಗಳು ಅಂದರೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೊಂದು ನಿಮಗೆ ಸೋಮವಾರದಿಂದ ಶುಕ್ರವಾರದವರೆಗೆ ಹೆಚ್ಚಿನ ವಿಫಲವನ್ನು ಐದು ದಿನಗಳ ನಿರೀಕ್ಷೆ ಮಾಡುವುದು ಅಪರೂಪಕ್ಕೆ ಬರುವಂಥ ಘಟನೆ ಇದು ಶರೀರ ಸಾಡಾತಿಯ ಒಂದು ವಿಭೀಕರವಾದ ಪರಿಣಾಮದ ಮಧ್ಯೆ ನಿಮಗೆ ಉತ್ತಮವಾದ ಫಲ ಈ ವಾರದಲ್ಲಿ ಇದೆ ಅದನ್ನು ಚೆನ್ನಾಗಿ ಪಡಿಸಿಕೊಳ್ಳುವಂಥದ್ದು ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣ ಮತ್ತು ಇನ್ನಿತರ ಯಾವುದೇ ನಿಮ್ಮ ವಿವಾಹದ ಪ್ರಯತ್ನ ಭೂಮಿವಾರದ ಪ್ರಯತ್ನ ಮನೆ ಕೊಳ್ಳೋದು ಅಥವಾ ಏನಾದರೂ ಸೈಟ್ ಕೊಡೋದು ಮುಂತಾದ ಅನೇಕ ರೀತಿಯ ನಿಮ್ಮ ಕೋರಿಕೆ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಈ ಹದಿನೇಳರಿಂದ ಇಪ್ಪತ್ತೊಂದರವರೆಗೆ ದಿನ ಅವಧಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ ಮಕರ ಇನ್ನು ಈ ಬಳಸ್ತಕ್ಕಂಥ ಬಣ್ಣಗಳು ಸುಧಾವತ ಹಿಮದ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಗ್ರೇ ಅಥವಾ ಬೂದು ಬಣ್ಣ ಬಳಸ್ಕೊಳ್ಳಿ ಸುಧಾ ಎಲ್ಲೋ ಗ್ರೀನ್ ಗ್ರೇ ಬಣ್ಣವನ್ನು ಬಳಸ್ಕೊಳ್ಳಿ ಸಂಖ್ಯೆಗಳು ಎರಡು ಮೂರು ನಾಲ್ಕು ಐದು ಟೂ ತ್ರೀ ಫೋರ್ ಫೈವ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ ನಿಮಗಿರತಕ್ಕಂಥ ರವಿ ಮಂಗಳ ಶನಿಕೇತುಗಳದೊಳಗೆ ನೀವು ವಿಶೇಷವಾಗಿ ಈಶ್ವರ ಅಥವಾ ಶಿವನ ಭಕ್ತಿ ಮಾಡುವಂಥದ್ದು ಗಣೇಶನ ಭಕ್ತಿ ಮಾಡುವುದು ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ಮಾಡುವಂಥದ್ದು ನವಗ್ರಹಗಳ ಹೋಮ ಅರ್ಚನೆಗಳನ್ನು ಮಾಡಿಸುವಂಥದ್ದು ಇವೆಲ್ಲವೂ ನಿಮಗೆ ಶುಭಕರಾಗಿದೆ ಎಲ್ಲ ಕುಂಕರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲೇ ಮುಂದೆ ಕುಂಭರಾಶಿ ಕುಂಭರಾಶಿಗೆ ಈ ವಾರದ ಆರಂಭ ಮಿಶ್ರ ಫಲಗಳನ್ನು ಕಂಡು ಬರ್ತಾ ಇದೆ ಹದಿನಾರನೇ ತಾರೀಕು ಭಾನುವಾರ ಸ್ವಲ್ಪ ಏರುಪೇರುಗಳು ಮಾತಿನ ಜಗಮಿಗಳಾಗುವಂಥದ್ದು ಬಂಧು ಬಾಂಧವರಿಗೆ ಮಾತಿನ ಒಂದು ನಿಷ್ಠುರತೆಗಳಾಗುವಂಥದ್ದು ಅಥವಾ ಯಾರಾದರೂ ನಿಮ್ಮನ್ನು ನಂಬಿಸಿ ನೀವು ಇನ್ನಿಬ್ಬರ ಸಹಾಯಕವಾಗಿ ಆ ಸಹಾಯ ಬಂದ ಪಡೆದಂಥ ವ್ಯಕ್ತಿಗಳು ನಿಮಗೆ ವಿರುದ್ಧ ಬೀಳುತ್ತೆ ತಿರುಗಿ ಬೀಳುತ್ತಂಥ ಇತ್ಯಾದಿ ಅಪರೂಪದ ಘಟನೆಗಳು ಜಿರ್ಬೋದು ಆರೋಗ್ಯದಲ್ಲೂ ಸಣ್ಣಪುಟ್ಟ ಏರ್ಪಡ ಬರ್ಬೋದಾಗಿದೆ ಈ ಹದಿನಾರನೇ ತಾರೀಕು ವಾರದ ಆರಂಭದಲ್ಲಿ ಆ ಬಳಿಕ ಹದಿನೇಳು ಹದಿನೆಂಟು ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಹದಿನೇಳು ಹದಿನೆಂಟರಲ್ಲಿ ಸ್ವಲ್ಪ ಈ ನೋವುಗಳು ಕಡಿಮೆ ಆಗುತ್ತೆ ಅಥವಾ ಇದ್ದಂತಹ ಒಂದು ಹಡೆ ಸಾತಿಯ ಪ್ರಭಾವ ಸ್ವಲ್ಪ ಕಡಿಮೆ ಆಗುತ್ತೆ ಹಣಕಾಸಿನ ಖರ್ಚು ಸ್ವಲ್ಪ ಜಾಸ್ತಿ ಬರುತ್ತೆ ಹದಿನೇಳು ಗಂಟಲ್ಲಿ ಹಣಕಾಸಿನ ಖರ್ಚು ಜಾಸ್ತಿ ಚಿಂತೆ ಜಾಸ್ತಿ ದುಃಖಗಳು ಜಾಸ್ತಿ ಬರುವಂಥದ್ದು ಅಥವಾ ನಿಮ್ಮ ಅಂದುಕೊಂಡ ಕೆಲಸ ಕಾರ್ಯಗಳು ಸ್ವಲ್ಪ ಅಡೆತಡೆಗಳು ನಿಧಾನಗತಿ ಆರಂಭವಾಗುವ ಸಾಧ್ಯತೆ ಇರುತ್ತೆ ಹದಿನೇಳು ಗಂಟಲ್ಲಿ ಆ ಬಳಿಕ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರೆ ನಿಮ್ಮ ಬಳಿಗೆ ಉತ್ತಮ ದಿನ ಇಷ್ಟಾರ್ಥ ಸ್ಥಿತಿ ಲಾಭ ಬರುತ್ತಿದೆ ಬುಧವಾರ ಗುರುವಾರ ಶುಕ್ರವಾರ ಹತ್ತು ಹತ್ತೊಂಬತ್ತು ಇಪ್ಪತ್ತೊಂದರಲ್ಲಿ ನಿಮಗೆ ಅಂದುಕೊಂಡಂಥ ಕೆಲಸಗಳಲ್ಲಿ ಬೇಗ ಬೇಗನೆ ಆಗುವಂಥದ್ದು ಹಣಕಾಸಿನ ಹರಿವು ಉತ್ತಮ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ ಜೊತೆಗೆ ದೀರ್ಘಕಾಲದಿಂದ ನಿಮಗೆ ಮಿತ್ರರಾಗಿದ್ದರು ಇನ್ನಷ್ಟು ನಿಮಗೆ ಮೈತ್ರಿಯನ್ನು ನಮಗೆ ಗಟ್ಟಿಗೊಳಿಸುವಂಥ ಉದಾಹರಣೆಗಳಾಗುವಂಥದ್ದು ನಿಮ್ಮ ಒಂದು ಹಳೆಯ ಯಾವುದೇ ನೆನಪುಗಳಿಗೆ ಈಗ ಪೂರಕವಾದ ಒಂದು ಸನ್ನಿವೇಶವು ಮರು ಆಗುವಂಥದ್ದು ಹಾಗಾಗಿ ಅನೇಕ ನಿಮಗೆ ಈ ವರ್ತಮಾನದ ಜೊತೆಗೆ ಭವಿಷ್ಯತ್ ಕಾಲದ ಒಂದು ಅನೇಕ ನಿದರ್ಶನಗಳು ಈ ಮೂರು ದಿನಗಳಲ್ಲಿ ಆಗ್ಬೋದಾಗಿದೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇನ್ನು ವಾರದ ಕೊನೆಯ ದಿನ ಶನಿವಾರ ಶನಿವಾರವಸ ನಿಮಗೆ ಉತ್ತಮ ದಿನ ಆಗಿದೆ ಎಷ್ಟಾದ ರೀತಿ ಲಾಭವೃದ್ಧಿ ಅನೇಕ ರೀತಿಯ ಕೆಲಸಗಳಲ್ಲಿ ಮುಂದಾಡೋವಂಥದ್ದು ಬಂಧುಗಳ ಮಿತ್ರರ ಜೊತೆಗೆ ನೀವು ಬರೆಯುವಂಥದ್ದು ಕೆಲವರಿಗೆ ಯಾತ್ರೆ ಪ್ರವಾಸ ಹೊರಡುವಂಥದ್ದು ಈ ರೀತಿ ಅನೇಕ ಶುಭಫಲಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ ಈ ಮಕ ಕುಂಭರಾಶಿಯವರು ವಿಶೇಷವಾಗಿ ನೀವು ಈ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ನಿಮಗೆ ಅತ್ಯಂತ ಶುಭ ದಿನಗಳು ನಾಲ್ಕು ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಮಕರ ರಾಶಿ ಕುಂಭರಾಶಿಯವರು ಕುಂಭರಾಶಿಯವರು ಬಳಸ್ತಕ್ಕಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸ್ನೋ ವೈಟ್ ಆ್ಯಂಡ್ ರೆಡ್ ಕಳ್ಳ ಬಳಸ್ಕೊಳ್ಳಿ ಸಂಖ್ಯೆಗಳು ಎರಡು ಆರು ಒಂಬತ್ತು ಟೂ ಸಿಕ್ಸ್ ನೈನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಮಕ್ಕ ಕುಂಭರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ ವಿಶೇಷ ಫಲಕ್ಕಾಗಿ ಜೊತೆಗೆ ದೇವತಾ ನೀವು ವಿಶೇ ಗಣೇಶ ಶಿವ ಅಥವಾ ಈಶ್ವರ ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ಜೊತೆಗೆ ನವಗ್ರಹಗಳ ಪ್ರದಕ್ಷಿಣೆ ಅರಳಿ ಮರದ ಪ್ರದಕ್ಷಿಣೆ ಮುಂತಾದವನ್ನು ಮಾಡಿ ಅನುಕೂಲತೆ ಆರ್ಥಿಕವಾಗಿ ಚೆನ್ನಾಗಿದ್ದಾಗ ಸ್ವಲ್ಪ ಮಟ್ಟಿಗೆ ದಾನದ ಮಾಡ್ಬೋದಾಗಿದೆ ಎಲ್ಲ ಕುಂಭರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಉತ್ತಮ ಫಲವೇ ಬರ್ತಾ ಇದೆ ಲಾಭ ಲಾಭವೃದ್ಧಿ ಅನೇಕ ರೀತಿಯ ಇಷ್ಟಾರ್ಥಗಳು ಅನೇಕ ರೀತಿಯ ನಿಮ್ಮ ಒಂದು ಕನಸುಗಳನ್ನು ನನಸಾಗುವಂಥದ್ದು ಹಣಕಾಸಿನ ಉತ್ತಮ ವ್ಯಾಪಾರ ಉದ್ಯೋಗದಲ್ಲಿ ಉತ್ತಮ ಬಂಧು ಬಾಂಧವರ ಜೊತೆಗೆ ಬರೆಯುವಂಥ ಅವಕಾಶ ಈ ರೀತಿ ಹದಿನಾರು ತಾರೀಕು ಹದಿನಾರನೇ ತಾರೀಕು ಭಾನುವಾರ ನಿಮ್ಮ ಬಾಳಿಗೆ ಉತ್ತಮವಾದ ಶುಭ ದಿನ ಆಗಿರುತ್ತೆ ಯಾವುದೇ ರೀತಿ ಆತಂಕ ಪಡುವಂಥದ್ದಿಲ್ಲ ಆ ಬಳಿಕ ಬರುವಂಥ ಹದಿನೇಳು ಹದಿನೆಂಟು ಸೋಮವಾರ ಮಂಗಳವಾರ ನಿಮ್ಮ ಬಳಿಗೆ ಉತ್ತಮ ದಿನ ಇಷ್ಟಾರು ಸಿದ್ಧಿ ಲಾಭವೃದ್ಧಿ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟರು ವಿಶೇಷವಾದ ಕೊಡುಗೆಗಳು ಬರುವಂಥದ್ದು ದೂರ ಪ್ರಯಾಣ ಮಾಡುವಂಥ ಅವಕಾಶ ಈ ರೀತಿ ಅನೇಕ ಅವಕಾಶಗಳು ಹದಿನೇಳು ಹದಿನೇಳೆಂಟರಲ್ಲಿ ಸಹ ಬರಬಹುದಾಗಿದೆ ಹಾಗಾಗಿ ಹದಿನಾರರಲ್ಲಿ ಉತ್ತಮ ಹದಿನೇಳು ಹದಿನೇಳಂಟರಲ್ಲಿ ಸಾಮಾನ್ಯ ಫಲನಿದ್ದರೂ ಅಲ್ಲಿ ಯಾವುದೇ ರೀತಿಯ ಆತಂಕ ಪಡಬೇಕಾಗಿಲ್ಲ ನಿಮಗೆ ಅನೇಕ ರೀತಿಯ ಇಷ್ಟಾರ್ಥಗಳು ಆ ದಿನ ಇರವೇರಲಿವೆ ಆ ಬಳಿಕ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಅಷ್ಟು ಉತ್ತಮ ಚಂದ್ರನಿಂದ ಬರುವಂಥ ಆತಂಕಗಳು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತರಲ್ಲಿ ಸ್ವಲ್ಪ ವಿರುದ್ಧ ಪರಿಣಾಮ ಬರುವಂಥದ್ದು ಬಂಧು ಬಾಂಧವರಿಗೆ ಮಾತಿನ ಚಕಮಕಿ ಬರುವಂಥದ್ದು ಜೊತೆಗೆ ಹೆಣ್ಣು ಮಕ್ಕಳ ಮೂಲಕ ನಿಮ್ಗೆ ಏನಾದ್ರು ಕೆಲಸ ಕಾರ್ಯಗಳಲ್ಲಿ ಅಗ್ನ ವಿಘ್ನಗಳು ಆಡತಾಗಳು ಬರುವಂಥದ್ದು ಈ ರೀತಿ ಸಾಧ್ಯತೆ ಇರುತ್ತೆ ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದು ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚೆ ಬೇಕು ಮೂರು ದಿನಗಳಲ್ಲಿ ಆ ಬೆಳಗ್ಗೆ ಇಪ್ಪತ್ತೆರಡನೇ ತಾರೀಕು ವಾರದ ಕೊನೆಯ ದಿನ ವಾರದ ಕೊನೆಯ ದಿನ ಶನಿವಾರ ಉತ್ತಮ ಇದೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಅನೇಕ ರೀತಿ ಇಷ್ಟಾರ್ಥಗಳು ಕೈಗೊಳ್ಳುವಂಥದ್ದು ಬಂಧು ಸಹಕಾರ ಸಹಕಾರದ ಹಲವಾರು ಶೋಭಗಳನ್ನು ನೀವು ನಿರೀಕ್ಷೆ ಮಾಡ್ಬೋದಾಗಿದೆ ಇನ್ನು ಈ ವಾರದಲ್ಲಿ ನಿಮಗೆ ವಿಶೇಷ ಶೂಫ್ಲ ದಿನ ಭಾನುವಾರ ಮತ್ತು ಶನಿವಾರ ಭಾನುವಾರ ನಿಮಗೆ ವಿಶೇಷವಾದ ಲಾಭ ಆದಾಯ ಹೆಚ್ಚಳ ಶನಿವಾರ ನಿಮಗೆ ಅಂದುಕೊಂಡಂಥ ಕೆಲಸಗಳು ಬೇಗನಾಗುವಂಥದ್ದು ಅನಿರೀಕ್ಷಿತ ಲಾಭಗಳು ಆಗುವಂಥ ಯೋಗ ಬರುತ್ತವೆ ಹಾಗಾಗಿ ಉಳಿದ ಮಧ್ಯದ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ನಿರಂತರ ಐದು ದಿನಗಳು ಹದಿನೇಳರಿಂದ ಇಪ್ಪತ್ತೊಂದರಲ್ಲಿ ಅಷ್ಟು ಉತ್ತಮ ಇಲ್ಲ ನಿರಂತರವಾಗಿ ಧ್ಯಾನ ಭಕ್ತಿ ಮಾಡುವಂಥದ್ದು ಹನುಮಾನ್ ಚಾಲಿಸೋದಂಥದ್ದು ಶನಿವಾರದಂದು ಸ್ವಲ್ಪ ದಾನ ಧಾರವನ್ನು ಮಾಡುವಂಥದ್ದು ಅಥವಾ ನಿಮಗೆ ಇಳಿತಕ್ಕಂಥ ಶಾಡೇ ಸಾಹಿತ್ಯ ದರ್ಶನಗಳಿಗೆ ಶನಿ ಮಹಾತ್ಮರಿಗೆ ಎಳ್ಳು ಭತ್ತಿ ಚಂದೋಷ ಇದರಿಂದ ಸ್ವಲ್ಪ ನಿಮಗೆ ಅನುಕೂಲಕರ ಆಗುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥ ದಿನ ಶುಭ ದಿನಾಂಕಗಳು ಹದಿನಾರು ಮತ್ತು ಇಪ್ಪತ್ತೆರಡು ಶುಭ ದಿನಾಂಕಗಳು ಬಳಸುವಂಥ ಬಣ್ಣಗಳು ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆಗಳು ಐದು ಮತ್ತು ಆರು ಫೈವ್ ಆ್ಯಂಡ್ ಸಿಕ್ಸ್ ಸಂಖ್ಯೆಯನ್ನು ಬಳಸಿಕೊಳ್ಳಿ ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ ವಿಶೇಷವಾಗಿ ವಾರದ ಆರಂಭ ದಿನ ಮತ್ತು ವಾರದ ಕೊನೆಯ ದಿನಗಳನ್ನು ವಿಶೇಷವಾದ ಫುಲ್ಗಳಿಗೆ ಸದು ಸದುಪಯೋಗ ಜೊತೆಗೆ ನಿಮಗಿರತಕ್ಕಂಥ ಗ್ರಹಗಳ ದೋಷಬೇಕಂದ್ರೆ ಮಂಗಳ ಗುರು ಶನಿ ರಾಹು ಕಥೆಗಳು ವಿರುದ್ಧವಾಗಿದ್ದಾರೆ ಹಾಗಾಗಿ ಈ ಕಾಲದಲ್ಲಿ ನೀವು ಗಣೇಶ ಹನುಮಾನ್ ಅಥವಾ ಆಂಜನೇಯ ಜೊತೆಗೆ ಶಿವ ಅಥವಾ ಈಶ್ವರನ ಸಂ ಭಕ್ತಿ ಮಾಡೋದ್ರ ಜೊತೆಗೆ ಸತ್ಯನಾರಾಯಣ ಸ್ವಾಮಿನ ಅಥವಾ ಈ ಕಾಲಭೈರವೇಶ್ವರ ಸ್ವಾಮಿ ಮುಂತಾದ ದೇವತಾ ಶಕ್ತಿಗಳನ್ನು ಮಾಡೋದು ಭಜನೆ ಮಾಡೋದ್ರಿಂದ ಎಲ್ಲ ದೋಷಗಳ ನಿವಾರಣೆ ಒಳ್ಳೆಯದಾಗುತ್ತೆ ಇಲ್ಲವರಿಗೆ ಹನ್ನೆರಡು ರಾಶಿಗಳ ಈ ಜೂನ್ ತಿಂಗಳ ಹದಿನಾರರಿಂದ ಇಪ್ಪತ್ತೆರಡುವರೆಗಿನ ವಾರ ಭವಿಷ್ಯದ ವಿಶ್ಲೇಷಣೆ ಮಾಡಿದೆ ತಮಗೆಲ್ಲರಿಗೂ ಭಗವತ್ ಕೃಪೆಯಿಂದ ಆಯುರ್ವರೆಗೆ ಅಶಕ್ತಿ ಜಲಾಭಾವಳ ಸಿದ್ಧಾಗಲಿ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಕಾಲಕಾಲಕ್ಕೆ ಮಳೆ ಬೆಳೆಗಳು ಸರ್ವತ್ರ ಸನ್ಮಾನಗಳು ಸಿದ್ಧ ಆಗಲಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು